ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಪ್ರಭಾಕರ ಅನೇಕ ಸಮಯಗಳಿಂದ ಈ ಕಾರ್ಯಕ್ರಮ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಈ ಮೂರು ಜಿಲ್ಲೆಗಳನ್ನು ಅನೇಕ ಕಲಾವಿದರನ್ನು ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ ಇದರಲ್ಲಿ ಅನೇಕ ವರ್ಷಗಳಿಂದ ರಂಗಭೂಮಿಯಲ್ಲಿ ಚಿತ್ರರಂಗದಲ್ಲಿ ಹಾಗೂ ಹಿರಿತೆರೆ ಕಿರಿತೆರೆ ಎರಡರಲ್ಲೂ ಕೂಡ ಭಾಗವಹಿಸಿದಂತಹ ಹಲವಾರು ಸಾಧನೆಗಳು ಮಾಡಿದಂತಹ ಅದ್ಭುತ ಕಲಾವಿದರನ್ನು ಅದರಲ್ಲೂ ತೆರೆಮರೆಯಲ್ಲಿ ಇದ್ದುಕೊಂಡು ತನ್ನ ಸಾಧನೆ ನಿರಂತರವಾಗಿ ಮಾಡ್ತಾ ಪ್ರಶಸ್ತಿ ಪ್ರಚಾರ ಸದಾ ಇದರಿಂದ ದೂರ ಇರುವಂತಹ ಅನೇಕ ಕಲಾವಿದರನ್ನು ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾಪ್ರಭಾಕರ ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಅದ್ಭುತ ಹಾಸ್ಯ ನಟರು ನಾಟಕದ ನಿರ್ದೇಶಕರು ಉತ್ತಮ ಸ್ನೇಹಜೀವಿ ಮತ್ತು ನಿರಂತರವಾಗಿ ರಂಗ ಪ್ರಯೋಗಗಳನ್ನು ಮಾಡ್ತಾ ಇರುವಂತಹ ಕಲಾ ವೈಖರಿ ಪ್ರಭಾಕರಾಚಾರ್ಯ ಮೂಡಬೇಳಿ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೀರ ಪ್ರಭಾಕರಣ ನಮಸ್ತೆ ನಮಸ್ತೆ ವೀಕ್ಷಕರೇ ಎಳವೆಯಿಂದಲೇ ನಾಟಕದ ಬಗ್ಗೆ ಅಪಾರವಾದಂಥ ಆಸಕ್ತಿಯನ್ನು ಇಟ್ಟುಕೊಂಡು ನಿರಂತರವಾಗಿ ಅನೇಕ ವರ್ಷಗಳಿಂದ ಬಹುಶಃ ಎರಡರಿಂದ ಮೂರು ದಶಕಗಳಿಂದ ಈ ಒಂದು ರಂಗಭೂಮಿಯಲ್ಲಿದ್ದಾರೆ ಹಲವಾರು ಪಾತ್ರಗಳಿಗೆ ಅನಿವಾರ್ಯ ಕಲಾವಿದರಾಗಿದ್ದಾರೆ ಇದರಲ್ಲಿ ಏನೆಂದರೆ ಪ್ರಭಾಕರನ್ನೇ ಮಾಡಬೇಕನ್ನುವಂಥ ಪಾತ್ರಗಳು ಕೂಡ ಸೇರಿಕೊಂಡಿವೆ ಅದೇ ರೀತಿಯಾಗಿ ಉಡುಪಿಯ ಪ್ರಸಿದ್ಧ ರಂಗತಂಡಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ ಜೊತೆಗೆ ಅನೇಕ ಹಿರಿಯ ಕಿರಿಯ ಕಲಾವಿದರ ಒಡನಾಟದಿಂದ ಸದ್ಯ ಅಂಬಲ್ಪಾಡಿಯ ಒಂದು ಕಲಾಚಾವಡಿ ಅನ್ನುವಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಅದನ್ನು ಮುನ್ನಡೆಸುವಂಥ ಮಹತ್ತರ ಜವಾಬ್ದಾರಿಯನ್ನು ಕೂಡ ಬಯಸಿಕೊಂಡು ಇದೀಗ ತಾನೇ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ ಪ್ರಭಾಕರ್ಣ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ನಿರಂತರ ಹೋಗ್ತಾ ಇರ್ತೇವೆ ನಾವು ಯಾವುದ್ರಲ್ಲಿ ರಂಗಭಯಣದಲ್ಲಿ ಒಮ್ಮೆ ತಿರುಗಿ ನೋಡಬೇಕು ಅಂತ ಒಂದೊಂದು ಸಲ ಅನಿಸ್ತದೆ ಅಥವಾ ಯಾರಾದರೂ ಸಿಕ್ಕಿದಾಗ ನಮ್ಮ ಹಳೆಯ ಗೆಳೆಯರೆಲ್ಲ ಸಿಕ್ಕಿದಾಗ ಒಂದು ಸಲ ಓ ಆನಿಯಂಜಿ ಅಂತ ಶುರು ಮಾಡ್ತೇವೆ ನಾವು ಆ ರೀತಿ ಒಂದ್ಸಲ ಹಿಂದಿರುಗಿ ನೋಡಿದಾಗ ಏನು ಅನಿಸ್ತದೆ ನಿಮಗೆ ನಾಟಕ ರಂಗದಲ್ಲಿ ನಿಮಗೆ ಇಷ್ಟು ಸಮಯ ಬಂದಿದ್ರೆ ನಾಟಕ ರಂಗದಲ್ಲಿ ಒಂದ್ಸಲ ತಿರುಗಿ ನೋಡ್ಬೇಕು ಅಂತ ಅನಿಸಿದ್ರೆ ಏನು ಅನಿಸ್ತದೆ ಅಂತ ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು ಹೇಗೆ ನಾನು ನಾಟಕ ತುಂಬಾ ಆಸಕ್ತಿ ಇತ್ತು ಅವಕಾಶಗಳು ಸಿಗ್ತಾ ಇರಲಿಲ್ಲ ನನಗೆ ನಮ್ಮದೇ ಆದಂಥ ಒಂದು ಊರಿನಲ್ಲಿ ಒಂದು ನಿಸರ್ಗ ಯುವಕ ಮಂಡಲ ಅಂತ ನಾವು ಮಾಡಿ ನಾವೇ ಸ್ಥಾಪನೆ ಮಾಡಿದ್ದೆ ಅದನ್ನು ಕೂಡ ಮಾಡಿ ಫಸ್ಟು ಒಂದು ವಾರ್ಷಿಕೋತ್ಸವಕ್ಕೆ ನಾವು ನಾಟಕ ಫಸ್ಟ್ ಮಾಡಿದ್ವಿ ಆವಾಗೊಂದು ನಾಟಕ ಅಂದರೆ ನಿಮಗೆ ಭಾರಿ ಭಯ ಅಂದರೆ ಎಲ್ಲಿ ಏನೂ ಗೊತ್ತಿಲ್ಲ ಅದರ ಬಗ್ಗೆ ಒಳ್ಳೆಯ ಆ ಟೈಮಲ್ಲಿ ನಿಮಗೆ ಒಳ್ಳೆಯ ಒಬ್ಬರು ನಿರ್ದೇಶಕರು ಸಿಕ್ಕಿದ್ರು ರಜನಿಕಾಂತ್ ಹೆಸರು ಅಂತ ಅವರ ಇದರಲ್ಲಿ ನಾವು ಎಲ್ಲ ನಾಟಕ ಒಂದು ನಾಲ್ಕೈದು ವರ್ಷ ಅವರ ಡೈರೆಕ್ಷನಲ್ಲೇ ಕಲಿತದ್ದು ಈಗಲೂ ಅಲ್ಲಿ ಆ ಒಂದು ಜೀವನ ಎಣಿಸುವಾಗ ಈಗ ತುಂಬ ಖುಷಿ ಆಗ್ತದೆ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಮೊದಲ್ ಮೊದಲು ಮಾಡಿದ ನಾಟಕದ ಅನುಭವವೇ ಬೇರೆ ಹೌದು ಖಂಡಿತ ಯಾಕಂದ್ರೆ ಅದಕ್ಕೆ ತಯಾರಿ ಮಾಡುದು ರಾತ್ರಿ ಮತ್ತೆ ನಾಳೆ ನಾಟಕ ಅಂತ ಆಗೋ ಇಡೀ ಬಡ ಬಡ ಇರೋದು ಆಮೇಲೆ ನಾಳೆ ಅದು ಏನಾಗ್ತದ ಏನು ತಪ್ಪದ ಏನು ಅಥವಾ ನಾಳೆ ಇನ್ನು ನೋಡಿದ ಜನ ಆಮೇಲೆ ಏನ್ ಹೇಳ್ತಾರೆ ಏನು ಇದೆಲ್ಲ ಒಂದಷ್ಟು ನಿರೀಕ್ಷೆ 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 ಯಾಕಂದ್ರೆ ಹೊಸದಾಗಿ ನಾಟಕ ಮಾಡುವ ಹಾಗೆ ಇರ್ತದೆ ಒಂದು ನಮೂನೆ ಶಾಲೆಯ ವಾರ್ಷಿಕೋತ್ಸವ ನಾವೊಂದು ಒಂದು ಫಸ್ಟ್ ನಾಟಕ ಕೂಡ ಮೂರುವರೆ ತಿಂಗಳೇನೇ ಟ್ರಯಲ್ ಮಾಡಿದ್ರೆ ಫಸ್ಟ್ ನಾಟಕಕ್ಕೆ ಆಗ ಅಷ್ಟು ಹುಮ್ಮಸ್ಸು ಇರ್ತದೆ ಹುಮ್ಮಸ್ಸು ಇತ್ತು ಮತ್ತೆ ಅದೇ ನೀವ್ ಹೇಳಿದ ಹಾಗೆ ರಾತ್ರಿಗೆ ನಿದ್ದೆ ಬರಲಿ ಮುಂಚಿನ ದಿವಸ ನಿದ್ದೆನೇ ಬರಲಿ ರಾತ್ರಿಗೆ ಏನಾಗುತ್ತೆ ಏನಾಗುತ್ತ ಅಂತ ಇವಾಗ ಒಂದು ಗಂಟೆ ಮುಂಚೆ ಹೇಳಿದ್ರು ಹೋಗಿ ಮಾಡುವ ಆತರ ಪರಿಸ್ಥಿತಿ ಆಗ ಉಂಟು ಈಗ ಆಮೇಲೆ ಹೇಗೆ ಸ್ಟಾರ್ಟ್ ಆಯ್ತು ಆಮೇಲೆ ಅದೇ ನಾನು ಅದೇ ನಿಸರ್ಗ ಯುವಕರ್ಣವನ್ನು ಸ್ಟಾರ್ಟ್ ಮಾಡಿದೆ ನಾವು ಆಮೇಲೆ ಸ್ಟಾರ್ಟ್ ಮೇಲೆ ಒಂದು ನಾಲ್ಕೈದು ವರ್ಷ ನಾವು ನಮ್ಮ ನಿಸರ್ಗ ಯುವಕ ಮಂಡಲ ಮಾತ್ರ ಒಂದು ವಾರ್ಷಿಕೋತ್ಸವ ಅಂತ ವರ್ಷಕ್ಕೊಂದು ಮಾಡ್ತಿದ್ದೆವು ಆಮೇಲೆ ನಾವು ಒಂದು ಯುವಕ ಮಂಡಲ ಸದಸ್ಯರು ಸೇರಿ ಒಂದು ಬೆನಿಫಿಟ್ ಶೋ ಮಾಡಿದೆ ಒಂದು ಇಂಚಿನಂತ ನಾಟಕ ಮಾಡಿದೆ ಆದರೆ ನಮ್ಮ ಸಂದೀಪ್ ಶೆಟ್ಟಿ ಇದ್ದಾರಲ್ಲಮ್ಮ ಅವರು ಒಟ್ಟಿಗೆ ಇದ್ದ ವೇದಿಕೆ ಒಟ್ಟಿಗೆ ನಾಟಕ ಮಾಡ್ತಾ ಇದ್ದೆ ಆಮೇಲೆ ನಮ್ಮದು ಒಂದು ನಾಟಕ ಒಂದು ಪಿ ಪಿ ಸಿ ಎಡಿಟೋರಿಯಮಲ್ಲಿ ಒಂದು ಸಲ ಬೆನಿಫಿಟ್ ಶೋ ಮಾಡಿದೆ ಯಾರೋ ಒಂದು ಜುಮ್ಮಿನ ಅವರು ವಹಿಸ್ಕೊಂಡದ್ದು ಅದರಲ್ಲಿ ನನ್ನ ಮತ್ತು ಸಂದೀಪ್ ಶೆಟ್ಟಿ ಅಭಿನಯ ನೋಡಿ ಈ ಮಲ್ಪೆಯಲ್ಲಿ ನಮ್ಮ ರಾಜು ಬೀತೋನ್ಸೆ ಅಂತ ಹಿರಿಯ ಕಲಾವಿದ ಅವರೊಂದು ನಾಟಕ ಮಾಡಿ ನೋಡಲಿಕ್ಕೆ ಬಂದಿದ್ರಂತೆ ನಮ್ಮನಿಬ್ಬರನ್ನ ಅಲ್ಲಿ ಕರೆದ್ರು ನಾಟಕಕ್ಕೆ ನಮ್ಮದು ನಾಟಕದಲ್ಲಿ ಒಳ್ಳೆ ನಾಟಕದ ಒಂದು ನಾಟಕದ ನಾನು ಫಸ್ಟೇ ಮೂರು ಸ್ಟೇಜ್ ಹಾಕಿ ನಾಟಕ ಓಹ್ ಮನೆ ಬೇರೆನೇ ಒಂದು ಬಾರ್ ಸೀನ್ ಅದು ಲೇಡೀಸ್ ಬಾರು ಮತ್ತೊಂದು ಡಾಕ್ಟರ್ ಮನೆ ಆ ಥರ ಅವರ ಮನೆ ಬೇರೆ ಹಾಸ್ಪಿಟಲ್ ಬೇರೆ ಬಾರ್ ಬೇರೆ ಮೂರು ಸ್ಟೇಜ್ ಮಲ್ಪೆಯಲ್ಲಿ ಓಕೆ ಅದರಲ್ಲಿ ನಾವು ನಾನು ಮತ್ತೆ ಸಂದೀಪು ಅಭಿನಯ ಮಾಡಿದೊಟ್ಟಿಗೆ ಅಲ್ಲಿ ಆ ಥರ ನೋಡುವಾಗ ಕಾಪು ರಂಗ ತರಂಗದವರೆ ನೋಡಿದರೆ ಅದರಲ್ಲಿ ಅಲ್ಲಿಂದ ನಮ್ಮನ್ನು ಅವರು ಕರೆದ್ರು ನಾನು ಮತ್ತು ಸಂದೀಪು ಕಾಪು ರಂಗ ತರಂಗಿ ಒಟ್ಟಿಗೆ ಎಂಟ್ರಿ ಆದದ್ದು ಆದರೆ ನಾನು ನನ್ನ ವ್ಯವಹಾರ ಅಂದರೆ ಕೆಲಸದ ಒತ್ತಡದಿಂದ ಅಲ್ಲಿ ಎಲ್ಲ ಟ್ರಾಯಲ್ ಹೋಗ್ಲಿಕ್ಕೆಲ್ಲ ತುಂಬ ಅಂತ ನಾನು ಬಿಟ್ಟು ಬಿಟ್ಟೆ ಸಂದೀಪ್ ಇದ್ದಾರೆ ಮಧ್ಯದಲ್ಲಿ ಮತ್ತೆ ನಾನು ಮೂರು ವರ್ಷ ಬದಲಿ ಸಂದೀಪ್ ಶೆಟ್ಟಿ ಪ್ರಸನ್ನ ಶೆಟ್ಟಿ ಇಲ್ಲದಾಗ ಬದಲಿ ಕಲಾವಿದನಾಗಿ ಯಾರು ಕೂಡ ಸಂದೀಪ್ ಶೆಟ್ಟಿ ಯಾರು ಕೂಡ ಇಲ್ಲದಿದ್ದರು ಬದಲಿ ಕಲಾವಿದನಾಗಿ ಮೂರು ವರ್ಷ ಆ ಟೀಮಲ್ಲಿ ಮಾಡಿದೆ ಓಕೆ ಹಾಗೆ ಮತ್ತೆ ನಾನು ಬಿಟ್ಟು ಬಿಟ್ಟೆ ಈಗ ಈಗಲೂ ಕೂಡ ಹೋದ ವರ್ಷವೂ ಕೂಡ ಒಂದು ಕೊರೋನಾ ಬರೋದಕ್ಕಿಂತ ಒಂದು ಎರಡು ತಿಂಗಳ ಮುಂಚೆ ಒಂದು ತಿಂಗಳ ಮುಂಚೆ ಪ್ರಸನ್ನ ಶೆಟ್ಟಿ ಅವರು ಕತಾರಿಗೆ ಹೋಗಿದ್ದರು ಅವಾಗ ಹೋಗಿ ನಾನೇ ಒಂದು ಪಾತ್ರ ಮಾಡಿ ಬಂದಿದ್ದೇನೆ ಎರಡು ಆದರೆ ನಾಟಕ ಜೀವನದಲ್ಲಿ ಅದಕ್ಕಿಂತ ಮುಂಚೆ ತುಂಬ ಏರುಪೇರು ಉಂಟು ತುಂಬ ನಾವು ಕೃಷ್ಣ ಕಲಾವಿದರು ಅಂತ ಉಡುಪಿಯಲ್ಲಿ ಅದರಲ್ಲಿ ಒಂದು ನಾಲ್ಕೈದು ವರ್ಷ ನಾನೇ ನಿರ್ದೇಶನ ಮಾಡ್ತಿದ್ದೆ ಅಲ್ಲಿ ಮತ್ತು ಮೇಯ್ನು ಪಾತ್ರನೂ ಮಾಡ್ತಾ ಇದ್ದೆ ಪ್ರಧಾನ ಪಾತ್ರ ಮತ್ತು ನಮ್ಮನ ಕಲಾವಿದರು ನಿಟ್ಟೆ ಅಂತ ವಿಲಾಸ್ ಕುಮಾರ್ ನೆಟ್ಟೆ ಅವರ ನಾಟಕ ತಂಡದಲ್ಲಿ ಒಂದು ಬದಿ ಬಂಗಾರ ಅಂತ ಅವರೊಂದು ನಾಲ್ಕೈದು ನಾಟಕದಲ್ಲಿ ನಾನೊಂದು ನಾಲ್ಕೈದು ವರ್ಷ ಮಾಡಿದ್ದೇನೆ ಪ್ರಸನ್ನ ಸಿಟಿ ನಾವೆಲ್ಲ ಒಟ್ಟಿಗೆ ಅದರಲ್ಲಿ ಆಮೇಲೆ ಪ್ರಸನ್ನ ಸಿಟಿ ರಂಗ ತರಕ್ಕೆ ಒಂದು ಮುಂಚೆ ಪ್ರಸನ್ನ ಸಿಟಿ ನಾನು ಒಟ್ಟಿಗೆ ತುಂಬ ನಾಟಕದಲ್ಲಿ ಮಾಡಿದೆ ಒಂದು ಮೂರು ಬದಿ ಬಂಗಾರಿ ಎಂಬ ಒಂದು ನಾವು ಒಂದು ಸಾಧಾರಣ ಐವತ್ತರಿಂದ ಅರವತ್ತು ಶೋ ಪ್ರದರ್ಶನ ಮಾಡಿರಬೇಕು ಪ್ರಸನ್ನ ಸಿಟಿ ಒಟ್ಟಿಗೆ ನಾವಿಬ್ಬರು ಓಕೆ ಹೌದು ತುಂಬ ಆ ಆವಾಗ ನೀವು ಹೇಳಿದ್ರೆ ಹಿಂದೆ ನೋಡು ಆವಾಗ ಕಾರ್ ಕಾಳೋ ಆಚೆ ಎಲ್ಲ ಬೈಕಲ್ಲೇ ಹೋಗುವುದು ರಾತ್ರಿ ನಾಲ್ಕು ಗಂಟೆಗೆ ಆಚೆ ಎಲ್ಲ ತುಂಬ ಲೇಟ್ ನಾಟಕ ಸ್ಟಾರ್ಟ್ ಆಗೋದು ನಾಲ್ಕು ಗಂಟೆ ಐದು ಗಂಟೆಗೆ ಬೆಳಿಗ್ಗೆ ಬರುವುದು ನೀವು ಹಿಂದೆ ನೋಡುವಾಗ ಅಂತ ಹೇಳಿದರೆ ಈಗ ಹನ್ನೆರಡು ಹತ್ತು ಗಂಟೆಗೆ ಒಂಬತ್ತುವರೆಗೆ ನಾಟಕ ಸ್ಟಾರ್ಟ್ ಆದರೆ ನಮಗೆ ಸಿಟ್ಟು ಬರ್ತದೆ ಲೇಟ್ ಆ್ಯಂಡ್ ಲೇಟ್ ಆ್ಯಂಡ್ ಅಂತೇಳಿ ಅಲ್ಲಿ ಅಲ್ಲಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆದದುಂಟು ನಾಟಕ ನಾಲ್ಕು ಗಂಟೆಗೆ ಬೆಳಿಗ್ಗೆ ಕೋಳಿ ನಾವು ಮಕ್ಕರ್ ಮಾಡೋದು ತಮ್ಮ ಸಂದೀಪ್ ಸಿಟ್ಟು ಕೂಡ ಇದ್ದ ಅದರಲ್ಲಿ ಮಗುಲು ಕೋರಿಕೆಲ್ಲಪ್ಪ ಅಂದ್ರೆ ನಾಟಕ ಸುರ್ಮಾಲ್ ಪೂಜೆ ಅಂತ ಆ ಥರ ಮತ್ತು ಆರು ಗಂಟೆಗೆ ಇದು ಸೂರ್ಯನ ಬೆಳಕಲ್ಲಿ ನಾವು ನಾಟಕ ಮಾಡಿದ್ ಬೆಳಿಗ್ಗೆ ಆರು ಗಂಟೆಗೆ ಸಲ ಕಡಂಬಲ್ಲಿ ಅಂತ ಮೂಡಿ ನಾಟಕ ಮಾಡಿದ್ದೆ ಲಾಸ್ಟ್ ಆರೂವರೆ ಗಂಟೆ ಆಗಿದೆ ಸೂರ್ಯ ಮೂಡಿದ್ದೇನೆ ನಮ್ಮ ಸ್ಟೇಜ್ಗೆ ಅಂತ ಸಂದರ್ಭದಲ್ಲಿ ಮಾಡುದು ಈಗ ಅಷ್ಟು ಸಾಧ್ಯನೇ ಇಲ್ಲ ಈಗ ಒಂದು ಹತ್ತು ಗಂಟೆಗೆ ನಾಟಕ ಟೆನ್ಶನ್ ಆಗ್ತದೆ ಲೇಟ್ ಆಯ್ತು ಲೇಟ್ ಅಂತ ಹೌದು ಅದು ಪರಿಸ್ಥಿತಿ ಆಗಿತ್ತು ಪರಿಸ್ಥಿತಿ ಆಗಿತ್ತು ಬಹುಶಃ ಆಗಿನ ಕಾಲದಲ್ಲಿ ಏನಂದ್ರೆ ಆದಾಯಕ್ಕಿಂತ ಮುಖ್ಯವಾಗಿ ಅದರಲ್ಲಿರುವಂತಹ ಆಸಕ್ತಿ ನಮ್ಮನ್ನು ಅಷ್ಟೆಲ್ಲ ದೂರ ಕರ್ಕೊಂಡು ಹೋಗಿ ಆದಾಯ ಎರಡನೇದು ಪಾರ್ಟ್ ಖಂಡಿತ ಅಲ್ಲ ಆದಾಯ ಅಂತ ನಮ್ಗೆ ಯಾವಾಗ ಏನಿಲ್ಲ ನಮ್ಮದೇ ಪೆಟ್ರೋಲ್ ಕಟ್ಟು ಅದರಲ್ಲಿ ಏನಿಲ್ಲ ಅದರದ್ದು ಈಗ ಸ್ವಲ್ಪ ಏನಾದ್ರು ನಿಜವಾಗಿ ಆವಾಗ ನಾವು ಬಂದ ಕಷ್ಟ ಈವಾಗ ನಮ್ಮನ್ನು ಗುರುತಿಸಿ ಯಾವುದಾದ್ರು ಒಂದು ಅದು ಈಗ ನಮಗೊಂದು ಅಲ್ಲಿ ಕರೀತಾರೆ ಬನ್ನಿ ನೀವು ಬೇಕಂತ ಆ ಥರ ಆವಾಗ ಮಾತ್ರ ತುಂಬಾ ಕಷ್ಟ ಬಂದರೆ ಯಾರು ಬರ್ರಿ ಈಗಿನ ಮಕ್ಕಳೆಲ್ಲ ಈಗ ಎಲ್ಲ ಕಲಾವಿದರಿದ್ದರೆ ಒಂದು ಎರಡು ನಾಟಕ ಮಾಡಿದ ಮೇಲೆ ಅವರದ್ದು ಸ್ಟೈಲೇ ಬೇರೆ ಆಗ್ತದೆ ಯಾ ಸ್ಟೇಜಿನ ಮಲ್ಪೆ ಸ್ಟೈಲ್ ಬರ್ದಿಲ್ಲ ಒಂದು ಡೈರೆಕ್ಷನ್ ಕೊಡುವಾಗಲೂ ಅವರೊಂದು ಮಾಡಿದರು ಹೋಗಿ ಮೊಬೈಲಲ್ಲಿ ಕೂತ್ಕೊಂಡು ನೋಡಿದ್ರು ಆಂಥರ ಅಷ್ಟೇ ಎರಡು ನಾವು ಆ ಆ ಟೈಮಲ್ಲಿ ಬಂದ ಕಷ್ಟ ಇವಾಗ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನೋಡ್ತೇನೆ ಒಂದು ಎರಡು ವರ್ಷ ನಾಟಕ ಆದಮೇಲೆ ಅವರದ್ದು ಇದೇ ಚೇಂಜ್ ಅದಕ್ಕೆ ಅವರದ್ದೇ ಒಂದು ಸ್ಟೇಟಸ್ ಅವರದೇ ವಾಟ್ಸಪ್ ಅದ್ರಲ್ಲಿ ಹಾಕಿದ್ರು ಆ ತರ ಅಭಿನಯದ ಅದನ್ನು ಜನ ಲೈಕ್ ಮಾಡ ಅದೇ ದೊಡ್ಡ ವಿಷಯ ಅಂತ ಆಗ್ತದೆ ಈಗಿನವರಿಗೆ ಯಾಕೆಂದ್ರೆ ಆಗ ಅಂತ ಪ್ರಚಾರಕ್ಕೆ ಅವಕಾಶಗಳು ಇರಲಿಲ್ಲ ಇರ್ಲಿಲ್ಲ ಇರಲಿಲ್ಲ ಆ ಊರಿನ ಜನಕ್ಕೆ ನಾಟಕ ಮುಗಿಯುವಷ್ಟು ಹೊತ್ತು ಮಾತ್ರ ಅದರ ನಂತರ ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ 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 ನಮಗೆ ಗೊತ್ತಿರುವುದು ಅಲ್ಲಿ ತಂಡದವರು ಮಾತ್ರ ನಮ್ಮನ್ನು ಅನಿವಾರ್ಯವಾಗಿ ಎಲ್ಲೂ ನೋಡಿರ್ತಾರೆ ಕರೆದಿರ್ತಾರೆ ಬಹುಶಃ ಆ ಇವಾಗ ಅದನ್ನ ಏನಾದ್ರು ಎಣಿಸ್ಕೊಂಡ್ರೆ ಆ ರಾತ್ರಿ ನಿದ್ದೆ ಬಿಟ್ಟು ಆ ಒಂದು ಮಾರ್ಗಗಳು ಸರಿಯಾಗಿಲ್ಲದಂತ ಕಾಲಘಟ್ಟ ಅಂತ ಪ್ರದೇಶಗಳು ಯಾಕೆಂದ್ರೆ ಹೆಚ್ಚಾಗಿ ನಾಟಕಗಳಾಗುದು ಹಳ್ಳಿಯಲ್ಲಿ ಅಂತಾರೆ ಅಲ್ಲಿ ಏನು ವ್ಯವಸ್ಥೆ ಇರುವುದಿಲ್ಲ ಪಾಪ ಅಲ್ಲಿ ಅವರೆಲ್ಲ ಒಂದು ಸಂಘ ಸಂಸ್ಥೆ ಕಷ್ಟಪಟ್ಟು ನಮ್ಮೂರಲ್ಲಿ ಒಂದು ನಾಟಕ ಆಗ್ಲೇಬೇಕು ನಮ್ಮವರೇ ಮಾಡ್ಬೇಕು ಅಂತ ಒಂದು ಆಸಕ್ತಿಯಿಂದ ಮಾಡಿರ್ತಾರೆ ಹೌದು ಆದ್ರೆ ದಯವೇ ಒಂದು ವಿಷಯ ಏನಂದ್ರೆ ಪ್ರೇಕ್ಷಕರಂತೂ ತುಂಬಾ ಒಳ್ಳೆ ಪ್ರೇಕ್ಷಕರು ಇರ್ತಾರೆ ಬಹುಶಃ ಖಂಡಿತ ಖಂಡಿತ ಅಲ್ಲಿ ಅರ್ಧದಲ್ಲಿ ಬಂದು ಹೋಗೋರು ಇಲ್ಲ ಬಂದ್ರೆ ಬೆಳಿಗ್ಗೆ ತನಕ ಆ ಎಲ್ಲ ಬೆಳಗ್ಗೆ ತನಕ ಹಿಡುದೇ ಅದಕ್ಕೆ ಅರ್ಧದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತಾನೆ ಅವರು ಬೆಳಿಗ್ಗೆ ತನಕ ಎರಡೆರಡು ನಾಟಕ ಮೂರು ನಾಟಕ ಮಾಡುದುಂಟು ಚಿಕ್ಕ ಮಕ್ಕಳದ್ದು ಹಳೆ ವಿದ್ಯಾರ್ಥಿ ಅದು ಮತ್ತೆ ಯುವಕ ಮಂಡಲದ ಇಲ್ಲಾದ್ರೆ ಟೀಮ್ ಹಳೆ ವಿದ್ಯಾರ್ಥಿಗಳು ಆ ತರ ಒಂದು ಮೂರು ಮೂರು ನಾಟಕ ಇದ್ದದ್ದು ಉಂಟು ಹೌದು ಗೆ ಹುಡುಗಿಯರದ್ದು ಆಮೇಲೆ ಅಲ್ಲಿ ಅದು ಯುವಕ ಮಂಡಲದ ಮತ್ತೆ ಟೀಮ್ನವರದ್ದು ಕಡೆಗೆ ನಮಗೆ ಹೌದು ಆ ತರ ಉಂಟು ಮಾಡಿದೆ ತುಂಬಾ ಮಾಡಿದೆ ಕಡಿಮೆ ತುಂಬಾ ಮಾಡಿದೆ ನಾವು ಆಸಲ ನಮ್ಮನ್ನ ಕಲಾವಿದರಲ್ಲಿ ನಿಟ್ಟೆ ಆ ಅಲ್ಲಿ ಇರುವಾಗ ತುಂಬಾ ಅಲ್ಲಿ ಹೋದ್ರೆ ಬೆಳಿಗ್ಗೆನೆ ಬರದ ಕೆಲಸ ನೀವ್ ಹೇಳಿದಾಗೆ ಬರುವಾಗ ಮಳೆ ಬಂದು ಎಷ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ಸಲ ಮಳೆ ಬರ್ತಾ ಇದೆ ಕೋಟ್ ಇರ್ಲಿಲ್ಲ ಚೌತಿ ಟೈಮಲ್ಲಿ ಮಳೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿತ್ತು ಇನ್ನೊಬ್ಬ ಇದ್ದ ಹುಡುಗ ರವಿಕಾಂತ್ ಅಂತ ನಾನು ನಾವ್ ಈಗ ಬಸ್ ಸ್ಟ್ಯಾಂಡ್ ಅಲ್ಲೇ ಮಲಗಿ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಬಂದ್ ಮಳೆ ಬಿಡ್ತಿಲ್ಲ ಗುಡುಗು ಸಿಡಿಲು ಬರ್ತಾ ಇದೆ ಹೋದ ಲುಂಗಿ ಇತ್ತು ನಾಟಕವಾದ ಅದನ್ನೇ ಓದ್ಕೊಂಡು ಚಳಿ ಆಗ್ತದೆ ಹಾ ಚಳಿ ಆಗ್ತದೆ ಮಳೆ ಬರ್ತಾ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಗಾಳಿ ಬರ್ತಾ ಇದ್ದೀನಿ ಇನ್ನೊಂದೇನು ಚೌತಿ ಸಮಯ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಡ್ರಾಮಾ ಇರ್ತದೆ ಇರ್ತದೆ ಆಗ ಒಂದಡೆಯಿಂದ ನಿನ್ನೆದ್ದೇ ನಿದ್ದೆ ಹೌದು ಹೌದೌದು ಮಹ ಪೂಜೆ ಆಗ್ಬೇಕಾದ್ರೆ ಒಂಬತ್ತು ಆಮೇಲೆ ಸಭ ಕಾರ ಇಟ್ಕೊಳ್ತಾರೆ ಅವ್ರನ್ನ ಮಕ್ಕಳಿಗೆ ಒಂದು ಅವಕಾಶ ಅಂತ ಇರುತ್ತದೆ ಬಹುಶಃ ಇದೆಲ್ಲ ಜರ್ನಿಗಳನ್ನು ನೋಡುವಾಗ ಬಹುಶಃ ಇವತ್ತಿನ ಮಟ್ಟಕ್ಕೆ ಪ್ರಭಾಕರಾಚಾರ್ಯ ಅವರು ಒಬ್ಬ ಉತ್ತಮ ನಟನಾಗಿ ಬೇಡಿಕೆಯ ನಟನಾಗಿ ಕೇವಲ ಉತ್ತಮ ನಟನಾಗಿಲ್ಲ ಬೇಡಿಕೆಯ ನಟನಾಗಿ ಬೆಳೆದು ಬಂದಿರುವುದಕ್ಕೆ ಅವತ್ತಿನ ಅನುಭವಗಳು ಕೂಡ ಖಂಡಿತವಾಗಿ ಸಹಕಾರಿಯಾಗಿರ್ತದೆ ಹೇಗಿತ್ತು ಮನೆಯ ವಾತಾವರಣ ಆಗ ಮನೆ ಹೋತರಣ ಮನೆ ಹತ್ತಿರ ಇತ್ತು ಮೀಡಿಯಮ್ ಮಿಡ್ಲ್ ನಾವು ಮತ್ತು ಮನೆಯಲ್ಲಿ ಒಳ್ಳೆಯ ಸಪೋರ್ಟ್ ಇತ್ತು ಅವತ್ತಿಗೂ ಇವತ್ತಿಗೂ ಎಸ್ ಅದರ ಬಗ್ಗೆ ನನಗೆ ಮನೆಯಲ್ಲಿ ಎಷ್ಟು ರಾತ್ರಿ ಬಂದು ಅಂದರೆ ನನಗೆ ನಿದ್ದೆ ಬಿಡೋದಕ್ಕೆ ಬೈತಿದ್ರು ವಿನಃ ನನಗೆ ಹೋಗುವಾಗ ಫೋನ್ ಮಾಡಿ ಅಂತ ಹೇಳಿದ್ರು ಬಟ್ಟೆ ರೆಡಿ ಮಾಡಿ ಅವರೇ ಬಟ್ಟೆ ರೆಡಿ ಮಾಡಿ ಬ್ಯಾಗಲ್ಲಿ ಇರ್ತಿದ್ರು ಮಾಡಿ ದಿವಸ ನಿದ್ದೆಯಲ್ಲಿ ನಾನು ಬಂದು ಆ ಬ್ಯಾಗನ್ನೆಲ್ಲ ಇಟ್ಟರೆ ಅವರೇ ಒಗೆದು ಅದನ್ನು ತೆಗೆದು ಯಾ ಮತ್ತೆ ಮುಂಚೆ ಮುಂಚೆ ನಮ್ಮ ಮನೆಯಲ್ಲಿ ಹೇಳಿದರು ಇವತ್ತು ಇದು ನಾಟಕ ಹೇಳಿದರೆ ಅದೇ ಬಟ್ಟೆ ಇರ್ತದೆ ಅದರಲ್ಲಿ ಅಂತ ಒಂದು ಪ್ರೋತ್ಸಾಹ ಕೊಡ್ತದೆ ಖಂಡಿತ ಖಂಡಿತ ಅದರ ಮಟ್ಟು ಎರಡು ಮಾತಿಲ್ಲ ಯಾಕೆಂದರೆ ನಮಗೆ ನಿಜವಾಗಿ ನಾವು ಕಲೆಯಿಂದ ಬೇರೆಯವ್ರನ್ನ ಸಂತೋಷ ಪಡಿಸ್ಬೋದು ಆದರೆ ನಮ್ಮ ಬಗ್ಗೆ ಆರೈಕೆ ಮಾಡಲಿಕ್ಕೆ ಇರುವಂಥದ್ದು ಅದರ ಬಗ್ಗೆ ಕನಸು ಜಾಗೃತ ವಹಿಸಬೇಕಾದ ಅವ್ರ ಮನೆಯವರು ಮಾತ್ರ ಅವ್ರು ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಜೊತೆಗೆ ಆವತ್ತಿನ ರಂಗಭೂಮಿ ಮತ್ತು ಇವತ್ತು ನಿಮಗೆ ಏನು ವ್ಯತ್ಯಾಸಗಳನ್ನು ಕಾಣ್ತಾ ಇದೆ ಅದು ಆವತ್ತು ನೀವು ಮಾಡ್ತಿದ್ದ ನಾಟಕಗಳಿಗೆ ಇವತ್ತಿಗೆ ಏನು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀರಿ ಆವತ್ತಿನ ಆವತ್ತಿನ ನಾಟಕದಲ್ಲಿ ಆ ಅಂದ್ರೆ ಆವಾಗ ಮ್ಯೂಸಿಕ್ ಎಲ್ಲ ಆ ರೀತಿ ಹೇಳಿದ ನಾಟಕದಲ್ಲಿ ಅಂದ್ರೆ ಎಲ್ಲ ಕೀಬೋರ್ಡ್ ಇಟ್ಕೊಂಡು ಆ ಥರ ಬರೋದು ಒಂದು ನಾವು ಫಸ್ಟ್ ನಾಟಕ ಮಾಡುವಾಗ ಒಂದು ನಾಟಕ ನವರು ಅಂದ್ರೆ ಒಂದು ಏಳೆಂಟು ಜನ ಬಂದಿದ್ರು ಭಕ್ತ ಬ್ರದರ್ಸ್ ನಾವು ಫಸ್ಟ್ ಮಾಡಿದ್ರೆ ಭಕ್ತ ಬ್ರದರ್ಸ್ ಗುಂಡಿ ಬೇಲ್ ಉಡುಪಿಯಲ್ಲಿ ಒಂದು ಟೀಮ್ ಇತ್ತು ಬರೀ ಫೇಮಸ್ ಆ ಟೈಮಲ್ಲಿ ಅವ್ರು ಬರೋದು ನಾಲ್ಕೈದು ಜನ ಬರೋದು ಎರಡು ಜನ ಮೂರು ಜನ ಲೇಡಿ ಸಿಂಗರ್ ಎರಡು ಜನ ಜಂಟ್ಸ್ ಸಿಂಗರ್ ಮತ್ತೆ ಎಲ್ಲ 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 ತರ್ತಿದ್ರು ಇವಾಗ ಯಾರಿಲ್ಲ ಇವಾಗ ಒಂದು ಮ್ಯೂಸಿಕ್ನವರು ಅಂದ್ರೆ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಬರ್ತಾರೆ ಅಷ್ಟೇ ಮತ್ತೆ ಮುಂಚೆ ನಾವು ನಾಟಕ ಒಂದು ಪರ್ದೆ ಆ ಪರ್ದೆ ನಾಟಕ ಒಂದು ಪರ್ದೆ ಎಳಲಿಕ್ಕೆ ಒಂದು ನಾಲ್ಕೈದು ಜನ ಅಲ್ಲಿ ಎಲ್ಲ ಆ ಒಂದು ಫ್ರಾಮ್ಟಿಗೆ ನಮ್ಮದ ಒಂದು ವಿಷಯ ಅಂತಂದರೆ ನನಗೆ ಒಂದು ಇವಾಗಲೂ ನನಗೆ ಆ ಒಂದು ಗುರುವಿನ ಇದೇ ಇರಬೇಕು ಫಸ್ಟ್ ನಾವು ಮಾಡೊಂದು ನಾಟಕ ಅವ್ರ ಅವರ ಒಂದು ರೂಲ್ಸ್ ಇತ್ತು ಫ್ರಾಮ್ಟ್ ಇಲ್ಲ ನನ್ನ ನಾಟಕದಲ್ಲಿ ಬೇಕಾದರೆ ಕರೆ ನನಗೆ ಬರ್ದಿಲ್ಲ ನೀವು ಬಾಯ್ ಮಾಡಬೇಕು ನಾಟಕ ದಿವಸ ಫ್ರಾಮ್ಟು ಹೇಳೋ ಇದು ಇಲ್ಲ ನಾನು ಅದ್ರಿಂದ ನಾವು ಮೂರು ತಿಂಗಳು ಪ್ರಾಕ್ಟೀಸ್ ಕ್ಲಿಯರ್ ಬಾಯರ್ಡ್ ಅದೇ ನನ್ಗೆ ಇವತ್ತಿಗೂ ಉಳಿದಿದೆ ಯಾಕಂದ್ರೆ ಈಗಲೂ ನಂದು ಕೂಡ ನಾನು ಎಲ್ಲಿ ಡೈರೆಕ್ಷನ್ ಹೋದ್ರೆ ಹೇಳುದಷ್ಟೇ ಪ್ರಾಂಪ್ಟಿಗೆ ಅದಕ್ಕೆಲ್ಲ ಅವಕಾಶ ಇಲ್ಲ ನಂದು ಕೂಡ ಅದೇ ಅರ್ಜಿ ಅಂದ್ರೆ ಅಷ್ಟು ಬಾಯರ್ಡ್ ಮಾಡಿ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗ್ತದೆ ಬಹುಶಃ ಒಂದು ಕಾಲಘಟ್ಟ ಇತ್ತು ಹ ಹೆಚ್ಚಿನವರಿಗೆ ಓದ್ಲಿಕ್ಕೆ ಬಾರದಂತಹ ಕಾಲಘಟ್ಟಗಳಿತ್ತು ಹೌದು ಮೊದಲ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಂದ್ರೆ ಊರಿನಲ್ಲಿ ಒಂದು ವರ್ಷದಲ್ಲೊಮ್ಮೆ ನಾಟಕ ಮಾಡುದಂದ್ರೆ ಯಾರನ್ನೋ ಇನ್ನು ಕೆಲವು ಒತ್ತಾಯ ಮಾಡಿ ನೀವೊಂದ್ ರೋಲ್ ಮಾಡ್ಬೇಕು ನೀವೊಂದ್ ರೋಲ್ ಮಾಡ್ಬೇಕು ಈ ರೊಂಜ್ ಮಲ್ಪಲೆ ಯಾಕೆಂದ್ರೆ ಅನಿವಾರ್ಯ ಇತ್ತು ಅಂತ ಸಂದರ್ಭಗಳಲ್ಲಿ ಪ್ರಾಮುಟುಗಳು ಬಂದಿರಬಹುದು ಯಾಕೆಂದ್ರೆ ಮೊದಲು ಲೆಂದಿ ಕಷ್ಟ ಸಾಧ್ಯ ಕೆಲವೊಮ್ಮೆ ಮರ್ತೋಗುದಷ್ಟು ಸಾಧ್ಯ ಇಲ್ಲ ಆಗಿನ ಕಾಲದಲ್ಲಿ ಯಾಕಂದ್ರೆ ಓದ್ಬಾರಕ್ಕೆ ಕಷ್ಟ ಇರುವಂತಹ ಕಾಲ ಪಾಪ ಒಳ್ಳೊಳ್ಳೆ ನಟರಿದ್ರು ಆದ್ರೆ ಅವ್ರಿಗೆಲ್ಲ ಓದ್ಲಿಕ್ಕಿಲ್ಲ ಅಂತ ಅನ್ನೋಂತ ಸಂದರ್ಭ ಬರ್ದಂತ ಕೊನೆ ಕೊನೆಗೆ ಏನಾಯ್ತು ಹೇಳಿದ್ರೆ ಅದು ಏ ಪ್ರಾಂಪ್ಟರ್ ಇದ್ದಾನೆ ನಾನ್ ನಾಟಕ ಮಾಡ್ಬೋದು ಯಾವ್ದು ನಿಜವಾಗಿ ಅನಿವಾರ್ಯತೆಗೆ ಇಟ್ಕೊಂಡ್ರು ಪಾಪ ಯವರಡಿ ಟಾರ್ಚ್ ಇಟ್ಕೊಂಡು ಹಿಂದೆ ಅವನ ಹಿಂದೆ ಓಡ್ತಾ ಇರೋದು ಓದ್ತಾ ಸಲ ಪ್ರಾಂಪ್ಟರ್ ಹೇಳಿದ್ದೆ ಜಾಸ್ತಿ ಕೇಳೋದು ಖಂಡಿತ ಇಂತಹ ಒಂದು ಬಹುಶಃ ಒಂದು ನಾಟಕ ಅಂದ್ರೆ ನಮಗೆ ಗೊತ್ತಿಲ್ಲದ ಅನೇಕ ಸನ್ನಿವೇಶಗಳು ನಮಗೆ ಹಾಸ್ಯವನ್ನ ತರ್ತವೆ ಅಂತ ಯಾಕಂದ್ರೆ ನಡೆದಂತ ಘಟನೆಗಳು ಅಂತ ಘಟನೆಗಳು ತುಂಬಾ ಆಗಿರ್ಬೋದು ಅಂತ ಅನಿಸ್ತಾ ನನಗೆ ನಿಮ್ಮಲ್ಲಿ ತುಂಬಾ ಆಗಿದೆ ಆ ಪ್ರಾಮುಖ್ಯ ಎಲ್ಲ ಕೆಲಸಲ ನಾನು ನಾಟಕ ನೋಡ್ಲಿಕ್ಕೆ ಹೋದಾಗ ನಾವು ನಗಡಿದ್ದು ಉಂಟು ಈ ತರ ಅವರು ಅದರಲ್ಲಿ ಪ್ರಾಮುಖ್ಯ ಹೇಳುವವರ್ಗ ಅವ್ರಿಗೆ ಇಡುವಂತೂ ನಾನು ಪರ್ದೆಯಲ್ಲಿ ಕಾಣಬೇಕಂತ ಅವ್ರು ಇಣುಕಿ ನೋಡುದು ಅಂದ್ರೆ ಅವರು ಗೊತ್ತು ಕೊಡ್ತಾನಂತ ಗೊತ್ತಾಗ ಮತ್ತೆ ಕೆಲವರಿಗೊಂದು ಸ್ಪರ್ಧೆಯಲ್ಲಿ ಇಣುಕಿ ನೋಡುದು ನಾನು ಸ್ಟೇಜ್ ಅವಾಗ ನಾನು ಸ್ಟೇಜ್ ಒಬ್ಬರು ನಾಟಕ ಮಾಡ್ತಿದ್ರೆ ಸ್ಟೇಜ್ಗೆ ಹೋಗುವನು ದೊಡ್ಡ ಹೆಮ್ಮೆ ಅವನ್ ಹಿಂದ್ಗಡೆ ಹೋಗಿ ನನಗೆ ನೆನಪಿದೆ ಅನೌನ್ಸ್ ಮಾಡುವಾಗ ಹೇಳ್ತಾ ಇದ್ರು ನಟರ ನೆರಳಾಗಿ ನಟರ ನೆರಳ ಆಗಿರೋ ಕಂಪಲ್ಸರಿ ಅಂದ್ರೆ ಅವ್ರು ಪ್ರಾಂಪ್ಟರ್ ಅಂತ ಸ್ಟಾರ್ಟಿಂಗ್ ಏನ್ ಅನಿವಾರ್ಯತೆ ಅಂತ ಇತ್ತು ಕೊನೆಗೆ ಏನಿಲ್ಲ ಅದು ಕಂಪಲ್ಸರಿ ಆಗಿ ನೀವ್ ಹೇಳಿದಾಗೆ ನೀವು ಫಸ್ಟ್ ಗೆ ಅವ್ರ ಎಜುಕೇಶನ್ ಇಲ್ಲದೆ ಕೆಲವರು ಆತರ ಮಾಡಿರ್ಬೋದು ಅದನ್ನ ಮತ್ತೆ ಮತ್ತೆ ಯೂಸ್ ಮಾಡ್ಕೊಂಡ್ರೆ ಅದ್ ಮತ್ತೆ ಏನಾಯ್ತು ಅಂದ್ರೆ ಕೆಲವರಿಗೆ ಅದು ಸ್ವಲ್ಪ ಉದಾಸೀನ ಏ ಕಲ್ತ್ರೆ ಇದು ಕಲಿಯೋದ್ರೆ ಅವ್ರು ಹೇಳ್ತಾನೆ ಆಮೇಲೆ ನಾನು ಬಹಳಷ್ಟು ಕಡೆ ನೋಡಿದೆ ಯಾವ್ದಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಅಲ್ಲೂ ಕೂಡ ಹಿಂದ್ಗಡೆಯಿಂದ ಒಬ್ಬ ಹೇಳ್ಲಿಕ್ಕೆ ಬೇಕಿತ್ತು ಪ್ರಾಕ್ಟೀಸ್ ಮಾಡುವಾಗ ಏ ಫನಿ 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 ಹಿಂದೆ ನೋಡ ಮತ್ತೆ ಮತ್ತೆ ಮಾಡುದು ಪ್ರೊಫೆಷನಲ್ ಆಕ್ಟರ್ ಅವರೇ ಮಾಡೋದು ಆತರ ಅಂದ್ರೆ ಪ್ರೊಫೆನಲ್ ಅಂತಲ್ಲ ಸ್ವಲ್ಪ ದೊಡ್ಡ ಕಲಾವಿದನೇ ಬೇರೆ ಪಾಪದ ಮಕ್ಕಳೆಲ್ಲ ಕಲ್ತಿರ್ತಾರೆ ಇವರಿಗಿಲ್ಲ ಅವ್ರು ಬಂದದ್ದಿದ್ದಾರೆ ಹಾಗೆ ಹಾಗೂ ತುಂಬ ಇತ್ತು ನಾನು ಈಗ ಫಸ್ಟ್ ಫಸ್ಟ್ ಈಗ ಈಗಿನ ಟೈಮಲ್ಲಿ ಡೈರೆಕ್ಷನ್ಗೆ ಹೋಗುವಾಗ ಕೆಲವು ಕಡೆ ಹೋಗುವಾಗ ಒಂಥರ ನಾನು ಅವಾಗ ಈಗಕ್ಕಿಂತ ಸ್ವಲ್ಪ ಚಿಕ್ಕದಿರುವಾಗ ಅವರು ನಮ್ಮ ನಾವು ಅದು ಮಾಡಿದ್ವಿ ಇದು ಮಾಡಿದೀವಿ ಅದು ನಾಟಕ ಮಾಡಿದ್ವಿ ಎಂಕುಲೋಂಚ ಹೇಳುದು ಉಂಟು ನಾನು ಸುಮ್ಮನೆ ಇರ್ತಿದ್ದೆ ಮತ್ತೆ ಮತ್ತೆ ನಾವು ಹೇಳಿಕೊಟ್ಟ ಮೇಲೆ ಅವರಿಗೆ ನಮ್ದು ಮರ್ಜೆ ಚೇಂಜ್ ಆಗುವಾಗ ಓಹ್ ಹೀಗೂ ಉಂಟಾ ಇನ್ನೊಂದು ವರ್ಷ ಉಂಟು ಹಾ ಉಂಟು ಆ ಥರ ಅಂದ್ಕೊಂಡು ಕೆಲವರಿಗೆ ಅಂದರೆ ನಾನು ಅದು ಮಾಡಿದ್ದೀನಿ ಅವರೇ ಹೇಳ್ಕೊಳ್ಳೋದು ನನ್ನ ಹತ್ರ ಬಂದು ಯಾವ ನಾವು ಇಟ್ಟು ಮಲ್ದೆ ನೆಟ್ಟು ಮಲ್ದೆ ಅಂಕಲ್ ಅದಾಗದ್ದು ಎಂಕಲ್ ತೂ ತೂಪೂಜೆ ಅಂಕಲಿ ಸ್ಕ್ರಿಪ್ಟ್ ಅಂಕುಲ್ ಬತ್ತದ ಅಂಚೆ ದೊಡ್ಡ ದೊಡ್ಡ ದಿವಸ ಆದರೆ ಅದು ಸುಮ್ಮನೆ ನಾವು ಇರೋದು ಮತ್ತೆ ಮತ್ತೆ ನಾವು ಅವರಿಗೆ ಟಾರ್ಚರ್ ಕೊಡುವಾಗ ಉಂಟಲ್ಲ ಮತ್ತೆ ನಾಟಕ ಎಲ್ಲ ಮತ್ತೆ ಏನಿಲ್ಲ ಮುಂಚಿನ ನಾಟಕ ಸುದ್ದಿ ಇರೋದಿಲ್ಲ ಅಂದರೆ ಅವರ ನಾಟಕ ನಾವು ವ್ಯಾಲ್ಯೂ ಕೊಡ್ತೇವೆ ಅದನ್ನೇ ಇಟ್ಕೊಂಡು ಈಗಕ್ಕೆ ಬರಬಾರ್ದು ಒಂದದು ಇನ್ನೊಂದು ಏನಂದರೆ ನಿರ್ದೇಶಕ ಅಂತ ಇದ್ದಾಗ ಅವನಿಗೊಂದು ಕಲ್ಪನೆ ಅಂತ ಇರ್ತದೆ ಹೌದು ನಾನು ನನಗೆ ಜವಾಬ್ದಾರಿ ಕೊಟ್ಟಿದ್ದ ನಿರ್ದೇಶಕ ಏನು ಹೇಳ್ತಾನೆ ಕರೆಕ್ಟ್ ನಾನು ಕಲಾವಿದನ ಆಗಿದ್ದಾಗ ಕಲಾವಿದನಾಗಿಯೇ ಇರಬೇಕು ನಿರ್ದೇಶಕನಾಗಿದ್ದಾಗ ನಿರ್ದೇಶಕನಾಗಿರ್ಬೇಕು ಒಬ್ಬರ ಕೈಗಳಿಗೆ ನಾವು ಕೆಲಸ ಮಾಡುವಾಗ ಅಥವಾ ಕೆಲಸ ಅಂತಲ್ಲ ನಾವು ಒಬ್ಬರ ಕೈಗಳಿಗೆ ನಟನೆ ಮಾಡುವಾಗ ಕರೆಕ್ಟ್ ನಾವು ಏನ್ ನಿರ್ದೇಶಕ ಹೇಳ್ತಾನೆ ಅದನ್ನ ಮಾಡುವ ನಿರ್ದೇಶನ ನಮಗೆ ಕೆಲವು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಕೊಟ್ಟಿರ್ಬೋದು ಹೌದು ಇಂಚೋಣ್ ನೇ ನೀರೇ ಹೆಂಚಾ ನಂಚ ಮಲ್ಪುಲೆ ಅಂತ ಕೆಲವು ಖಂಡಿತ ಡೈರೆಕ್ಟರ್ ಹೇಳ್ಕೊಡ ಕೊಡ್ತಾರೆ ಯಾಕಂದ್ರೆ ಕೆಲವು ಡೈರೆಕ್ಟ್ ಗೊತ್ತಿರ್ತದೆ ಇದು ಸಬ್ಜೆಕ್ಟ್ ಇವ್ರಿಗೆ ಕೊಟ್ರೆ ಇವರು ಅದನ್ನ ಚಂದ ಮಾಡ್ತಾರೆ ಕನೂನು ಇರ್ತದೆ ಇವರೆಗೂ ಬತ್ತಿತ್ತಲ ಮಲ್ಬಿಡುವ ಚೇಂಜಸ್ ಇತ್ತು ಫನ್ ಪೇ ಅಂತ ಹೇಳುವಂತ ಕ್ರಮಗಳೆಲ್ಲ ಇರ್ತದೆ ಕರೆಕ್ಟ್ ಬಹುಶಃ ಅದು ಕ್ರಮೇಣ ಏನಾಗ್ತದೆ ಹೇಳಿದ್ರೆ ಡೈರೆಕ್ಟರ್ ಹೇಳ್ಲೇಬೇಕು ಅಂತಿಲ್ಲ ನಾವು ಮಾಡಿದ್ದೇ ಹೌದೌದು ಅಲ್ಲಿ ಎಲ್ಲವೂ ಕೂಡ ಏನಾಗುತ್ತೆ ಒಂದು ಒಳ್ಳೆ ಉದ್ದೇಶಕ್ಕೆ ಹುಟ್ಟಿಕೊಂಡೋದು ಮತ್ತೆ ಅದು ಕ್ರಮೇಣ ಈ ಪ್ರಾಂಪ್ಟಿನ ವಿಷಯ ಬರ್ತದೆ ಹೌದು ಹೌದು ನಾನು ನೋಡ್ತಾ ಇದ್ದೆ ಪ್ರಾಂಪ್ ಯಾಕ್ ಆಗ್ತು ಯಾಕಾಯ್ತು ಯಾಕಾಯ್ತು ಪಾಪ ಅದಕ್ಕಿಂತ ಎಲ್ಲೆಲ್ಲಿ ಜನ ಕರಿಯೋರು ಪ್ರಾಂಟ್ರೆಲ್ರಿಗೂ ಓದ್ಲಿ ಆಗುದಿಲ್ಲ ಸರಿಯಾಗಿ ನೋಡಿ ಇನ್ನೊಂದು ಅನಿಸ್ತದೆ ತುಳು ಮಾತಾಡ್ಲಿಕ್ಕೆ ನಮ್ಗೆ ಎಷ್ಟು ಈಸಿ ಆಗ್ತದೋ ಅದನ್ನು ಕನ್ನಡದಲ್ಲಿ ಬರ್ದಾಗ ಅದನ್ನು ಓದೋದು ಭಾರಿ ಕಷ್ಟ 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 ಹೌದೌದು ಅದಲ್ಲದ ರಾತ್ರಿಯಲ್ಲಿ ಮತ್ತೆ ಕೆಲವರಿಗೆ ಅದಕ್ಕೆ ಸಲ ಈಗಲೂ ಉಂಟು ಸಂಘ ಸಂಸ್ಥೆಯಲ್ಲಿ ಬಹುಶಃ ಅದಕ್ಕಿಂತ ಜನ ಇದ್ರ ಅಂತ ಕೆಲವೊಂದು ಇಬ್ಬರು ಮಾಡಿದ್ದೀನಿ ಇಬ್ರು ಕಾಣ್ತಿದ್ದರು ಮುಂಚೆ ನಾನು ಈಗ ಈಗ ಸ್ವಲ್ಪ ಇಲ್ಲ ನಾವು ಫಸ್ಟ್ ನಾಟಕ ಒಂದು ಒಂದು ಐದು ಎಂಟು ಹತ್ತು ಮುಂಚೆ ಇತ್ತು ಆ ಥರ ಪ್ರಾಮುಟ ಅಂತ ಇದು ಏನು ಮಾಡಿದರೆ ಅವರಿಗೆ ಕೆಲವರಿಗೆ ನಾವು ಧೈರ್ಯ ಈಗ ನಾವು ಹೇಳಿದ್ರು ಪ್ರಾಮ್ಟ್ ಇಲ್ಲ ಅಂತ ಹೇಳಿದ್ರು ಅವರಿಗೆ ಧೈರ್ಯ ಇರುವುದಿಲ್ಲ ಅವರೇ ಒಬ್ಬರನ್ನ ಇಟ್ಕೊಳ್ತಾರೆ ಕರೆಕ್ಟ್ ಇಟ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ಮತ್ತು ಅವರಿಗೆ ನಂಬಿಕೆ ಇಲ್ಲ ನಾವೆಂತ ಮಾಡೋದು ನಮ್ಮ ಜನ ಅಂತ ಹೇಳ್ತಾರೆ ಹಾಂ ನಮ್ಮ ಜನ ಹೌದು ಹೌದು ನಮ್ಮ ಜನ ಇಟ್ಟಿದ್ದೆ ಆ ಥರ ಆವಾಗ ಏನು ಮಾಡೋಕ್ಕಾಗಲ್ಲ ಅವರಿಗೆ ಇರ್ಲಿ ಮತ್ತೆ ಏನ್ ಮಾಡ್ಬೇಕು ಮತ್ತೆ ನಾವು ಸಂಘ ಸಂಸ್ಥೆಯಲ್ಲಿ ಜಾಸ್ತಿ ನಾವು ಟಾರ್ಚ್ ಇರ್ತದೆ ಎಂಕುಲ್ದಾಣಿ ಟೀಮ್ ನಾಟಕ ವರ್ಷ ಗೊಂಜಾತ ಅವರ ಆ ಮೆಂಟಲಿಟಿ ಅಲ್ಲಿ ಇರ್ತಾರೆ ಕೆಲವರಿಗೆ ನಾಟಕ ಕೆಲವರು ಸಂಘ ಸಂಸ್ಥೆಯಲ್ಲಿ ಅವರಿಗೆ ನಾಟಕ ಬಾಯಾ ನಾಟಕ ಒಳ್ಳೇದ ಅವರಿಗೆ ವೇದಿಕೆ ಬರಬೇಕು ಶೋ ಮಾಡ್ಬೇಕು ಅಂತ ಕಲಾವಿದ ಇರ್ತಾರೆ ಅಲ್ಲ ಏನಂದ್ರೆ ನಾವು ಅನಿವಾರ್ಯ ಒಪ್ಪಿಕೊಳ್ಬೇಕು ಯಾಕೆಂದ್ರೆ ಪಾಪ ಅವ್ರಿಗೆ ಏನೋ ನಾಟಕ ಮಾಡಬೇಕು ನಿಜವಾಗಿ ಒಳ್ಳೆ ನಟರಿದ್ದರು ಒಳ್ಳೆ ಮನಸ್ಸು ಆದ್ರೆ ಅವರಿಗೆ ಪ್ರತಿ ದಿವಸ ಮಾಡಿದ ಅಪರೂಪಕ ಮಾಡೋದಲ್ಲ ಆಗ ಸ್ವಲ್ಪ ಕಷ್ಟ ಆಗ್ತದೆ ಹೌದೌದು ಇನ್ನು ಕೆಲವ್ರದ್ದು ಇರ್ತದೆ ಪರಿಸ್ಥಿತಿ ಹೌದು ಇನ್ನು ಕೆಲವ್ರದ್ದು ಏನಂದ್ರೆ ಊರಿನ ನಾಟಕದಲ್ಲಿ ನಾನು ಮಾಡಲೇಬೇಕು ಅಂತ ಇರ್ತದೆ ಅದು ಅದರಲ್ಲಿ ಕೆಲವು ಕಲಾವಿದರು ಅಂದ್ರೆ ಮುಂಚೆ ಮಾಡಿದವರು ಅವರಿಗೆ ಒಂದು ಈಗಿನ ಈಗಿನ ಬದಲಾವಣೆ ಬದಲಾವಣೆಗೆ ಇಷ್ಟು ಇಂಟ್ರೆಸ್ಟ್ ಇರ್ತದೆ ಅಂದ್ರೆ ನಾನು ಮಾಡ್ಬೇಕಂತ ನಾವು ಒಂದು ಡೈರೆಕ್ಷನ್ ಕೊಡುವಾಗ ಹೆಂಕು ಎಂದಿತ್ತಮ್ಮ ಅವ್ರೆ ಹೆಂಕಲು ನಾವು ಏನೋ ಅಂದ್ಕೊಂಡಿದ್ದೇವೆ ಈಗ ನಮ್ದು ಮಾಡಿ ಸರಿ ಅಂತ ಈಗ ನೀವು ಹೇಳುವಾಗ ಹೌದು ಹೀಗೆ ಬರ್ಬೇಕು ಒಪ್ಕೊಳ್ತಾರೆ ಬದಲಾವಣೆ ಒಪ್ಕೊಳ್ಳಿ ಕೆಲವರು ಬದಲನ ಒಪ್ಕೊಳ್ಳುವುದೇ ಇಲ್ಲ ಅದಕ್ಕೆ ಬೇಕಾದ ನಿರೂಪ ನಿರ್ದೇಶಕರು ಇರ್ತಾರೆ ಯಾಕೆಂದ್ರೆ ಅವರು ಕೂಡ ಹಾಗೇನೆ ಅವರಿಗೆ ಒಗ್ಗಿಕೊಂಡು ಅವರನ್ನು ಒಬ್ಬರ ಹತ್ರ ಪ್ರತಿಭೆ ಇದನ್ನು ನಾವು ತರ್ಬೇಕು ಹೊರಗೆ ಇದೆಲ್ಲ ಅವರಿಗೆ ಹೊಂದ್ಕೊಂಡು ಹೋಗುವ ನಿರ್ದೇಶಕರು ಇರ್ತಾರೆ ಅವಾಗ ಅವರು ಅಲ್ಲೇ ಇರ್ತಾರೆ ಮೇಲೆ ಬರ್ದಿಲ್ಲ ಅವರು ಖಂಡಿತ ಖಂಡಿತ ಹಾಗೆ ಜೊತೆಗೆ ಪ್ರಭಾಕರ್ ನಿಮ್ಮ ಕಾಲಘಟ್ಟದಲ್ಲಿ ತುಂಬ ನೆನಪು ಮಾಡಿಕೊಳ್ಳುವಂಥ ನಟರು ಯಾರು ನಿಮ್ಮ ಒಂದು ಆರಂಭದ ದಿನಗಳಲ್ಲಿ ತುಂಬ ಇಷ್ಟಪಟ್ಟವರು ನಾಟಕರು ಅಥವಾ ನಾಟಕಗಳು ಯಾವುದು ನಾಟಕ ನಾನು ನಾವು ಹೆಚ್ಚಿನ ನನ್ನೊಂದು ನಾಟಕ ರಂಗದಲ್ಲಿ ಇಪ್ಪತ್ತು ವರ್ಷದ ಅನುಭವ ಎಸ್ ಒಂದು ಆ ಟೈಮಲ್ಲಿ ನಮಗೆ ಒಂದು ವಿಲಾಸ್ ಕುಮಾರ್ ನೆಟ್ಟಿ ಅವ್ರದ್ದು ಗುತ್ತ ಈಗೆಲ್ಲ ಗಗ್ಗರ ನಾಟಕ ಎಲ್ಲ ಇತ್ತು ನಾವು ಮುಂಚೆ ಹೆಚ್ಚಿಗೆ ಹೇಳಬೇಕು ನಾನು ಹೇಳಿದಾಗೆ ನಾವು ಒಂದು ಹಳ್ಳಿ ಬರೋದು ಆ ಕಡೆ ನಾಟಕನೂ ಆಗ್ತಾ ಇರಲಿಲ್ಲ ನಾಟಕನೇ ಒಂದು ಹೆಚ್ಚಿಗೆ ವಾರ್ಷಿಕೋತ್ಸವ ಇದು ಚಿಕ್ಕದಿರುವಾಗ ಆಗ್ತಿತ್ತು ಆಮೇಲೆ ಆಗ್ತಾ ಇರಲಿಲ್ಲ ಆಮೇಲೆ ಈ ಕಾಪಿ ಕಾರ್ಡ್ ಅವರ ಟೀಮ್ ಆಮೇಲೆ ಇನ್ನೊಂದು ಸಂಗತಿ ಆಯ್ತು ಅಂತ ಅನ್ನಿಸ್ತದೆ ನನಗೆ ಬಹುಶಃ ಅವನ ಕಾಲಘಟ್ಟದಲ್ಲಿ ನಾಟಕದಲ್ಲಿ ಬಂದಂತಹ ಅಶ್ಲೀಲ ದ್ವಂದ್ವ ಸಂಭಾಷಣೆಗಳು ಕೆಲವೊಮ್ಮೆ ನಾಟಕದಿಂದ ಒಂದಷ್ಟು ಪ್ರೇಕ್ಷಕರನ್ನ ಹಿಂದೆ ಸರ್ಕೊಂಡು ಅಂತ ಹೌದು ಕೆಲವು ಕಡೆ ಮತ್ತೆ ಕೊನೆಗೆ ಏನಾಯ್ತು ಮನೇಲಿ ಏ ಅದಕ್ಕೆಲ್ಲ ಹೋಗುದು ಬೇಡ ಒಟ್ಟಾರೆ ಏನಂದ್ರೆ ನಾಟಕದಲ್ಲಿ ಬರೋದು ಊರಿನವ್ರಿಗೆ ಡೋಸ್ ಇಡೋದು ಮತ್ತೆ ಹೇಳೋದು ಅದೇ ಇರೋದ್ರಿಂದ ಬಹುಶಃ ಕೆಲವರಿಗೆ ಆ ತರ ಒಂದು ಭಾವನೆ ಆಗಿ ಒಂದು ಸ್ವಲ್ಪ ವರ್ಷ ಮಿಡ್ಲ್ ತುಳು ನಾಟಕ ಖಂಡಿತ ನಾವು ನಾಟಕ ಇದು ಮಾಡುವ ಟೈಮ್ ಅಲ್ಲಿ ಅವರು ನಾಟಕನ ಯಾವಾಗ ಇರ್ಲಿಲ್ಲ ನಾಟಕ ಮಾಡ್ತೇವೆ ನಾಟಕ ಅಂದ್ರೆ ಅಷ್ಟೊಂದು ನಿಜವಾದ ಭಾವನೆ ಬರ್ತಾ ಇರ್ಲಿಲ್ಲ ವಾರ್ಷಿಕೋತ್ಸವ ನಿಂತು ಹೋಗಿತ್ತು ಒಂದ್ಸಲ ಆಮೇಲೆ ಕಾಪಿಗಾಡ್ ಅವರ ನಾಟಕ ಟೀಮ್ ಬಂದ ಮೇಲೆ ಆವಾಗ ನಾವೇ ಮೂಡುಬೆಳ್ಳಿ ಆಯ್ಲ ನಾವು ನಾಟಕ ಮಾಡಿಸಿದೆ ಅವರನ್ನು ವಹಿಸ್ಕೊಂಡು ಅವಾಗ ವಾರ್ಷಿಕೋತ್ಸವ ಇಲ್ಲ ಅವರ ನಮಗೆ ನಾ ನಿಜ ಹೇಳಬೇಕಾದ್ರೆ ನಾವೊಬ್ಬ ಕಲಾವಿದ ಆಗಬೇಕಾದ್ರೆ ಕಾಫಿ ಅವರ ಒಂದು ಪಾರ್ವತಿ ನಾಟಕ ಅಂತ ಹೇಳಬೇಕು ನಿಜ ಅಂದರೆ ನಾವು ಒಂದು ಸಲ ಪಾರ್ವತಿ ನಾಟಕ ಅಂತ ಗೋಲ್ಡನ್ ಜೂಬ್ಲಿ ಹಾಲಲ್ಲಿ ನಾಟಕ ಆಯಿತು ನಾವು ನಾಲ್ಕೈದು ಜನ ನೋಡಲಿಕ್ಕೆ ಹೋದದ್ದು ನಾಟಕ ನೋಡಲಿಕ್ಕೆ ಹೋದಾಗ ಖುಷಿ ಆಯಿತು ನಮಗೆ ಖುಷಿಯಾಗಿ ನಾವು ನಾವು ಮಾಡಿಸುವಂತ ಮೂಡುಬೇಳಿ ಹೈಸ್ಕೂಲ್ ನಾವು ವಹಿಸ್ಕೊಂಡು ಐದು ಜನ ವಹಿಸ್ಕೊಂಡು ನಾಟಕ ಮಾಡಿದ್ವಿ ನಾಟಕ ಮಾಡುವ ಕೆಲವರು ಅದರಲ್ಲಿ ನಾವು ಆವಾಗ ನಮ್ಮದು ಪ್ಲಾನ್ ವಹಿಸ್ಕೊಂಡು ಒಟ್ಟಾರೆ ಒಂದು ಕೆಲವರೆಲ್ಲ ಅದಕ್ಕೆ ಹೇಳಲಿಕ್ಕೆ ಊರಿನವರು ಕೆಲವು ಜನ ನೋಡಲಿಕ್ಕೆ ಆಗೋದೇ ಹೇಳಿದರು ಮಗುಲು ಕಾಸಮಲ್ ಪ್ಲಾನ್ ಅಂಚ ಆ ಥರ ಟೀಕೆ ಅವಾಗ ನಮಗೊಂದು ಇದಾಯ್ತು ನಮಗೆ ಕಾಸು ಮಾಡ್ಲಿಕ್ಕೆ ಅಂತ ಮಾಡಿದ್ದಲ್ಲ ನಾವು ನಿಜವಾಗಿ ಕಾಸು ಮಾಡ್ಲಿಕ್ಕೆ ನಾವು ಒಟ್ಟರೆ ಮಾಡುವಂತ ಅವರ ನಾಟಕ ಮಾಡುವಂತ ಮಾಡಿದೆವು ನಮ್ಗೊಂದು ಚಾಲೆಂಜ್ ಆಯಿತು ಹಾಗಾದ್ರೆ ನಮ್ಮಲ್ಲಿ ಒಬ್ಬರು ಐವನ್ ಒಬ್ಬರು ಇದ್ದಾರೆ ಅವರು ಅವರ ಮೇಯ್ನ್ ಅದರಲ್ಲಿ ಇದ್ದದ್ದು ಅವರು ಹೇಳಿದ್ರು ಇಷ್ಟು ಜನ ಹೇಳುವಾಗ ನಾವು ಬೇಡ ನಾವೊಂದು ಯುವಕ ಮಂಡಲ ಮಾಡುವ ಆ ಯುವಕ ಮಂಡಲಕ್ಕೆ ಅಂತ ಯುವಕ ಮಂಡಲ ಕಟ್ಟೋದಂತ ನಾವು ಆ ಥರ ಮಾಡಿ ನಾಟಕ ಮಾಡಿ ಒಂದು ಫಸ್ಟ್ ನಾಟಕದಲ್ಲಿ ನಾವು ಒಂದು ಆ ಟೈಮಲ್ಲಿ ಹತ್ತೊಂಬತ್ತು ವರ್ಷದ ಮುಂಚೆ ಮೂವತ್ತೈದು ಸಾವಿರ ಏನೋ ಉಳಿಸ್ಕೊಂಡು ಉಳಿಸಿದೆ ಉಳಿಸಿದೆ ಅದರಲ್ಲಿ ನಾವು ಯುವಕ ಮಂಡಲ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಫಸ್ಟ್ ವಾರ್ಷಿಕೋತ್ಸವ ನಾವೇ ನಾಟಕ ಮಾಡಿ ನಾವೇ ಯುವಕ ಮಂಡಲದ ನಾಟಕ ನಿಜ ಹೇಳ್ಬೇಕಾದ್ರೆ ಆ ಪಾರ್ವತಿ ನಾಟಕ ನಮಗೆ ಒಂದು ದೇವದಾಸ್ ಖಂಡಿತ ವೀಕ್ಷಕರೇ ಅದ್ಭುತ ಅನುಭವಗಳಿವೆ ಯಾಕೆಂದರೆ ಹಳ್ಳಿಯಿಂದ ಯಾರು ಬಂದಿರ್ತಾರೆ ಅಥವಾ ಹಳ್ಳಿಯ ಜೀವನದಿಂದ ನಾಟಕವನ್ನು ತನ್ನ ಜೊತೆ ತನ್ನ ಜೀವನ ಜೊತೆ ಯಾರು ಹಂಚಿಕೊಂಡಿರ್ತಾರೆ ಅವರು ಏನು ಪ್ರಭಾಕರನ್ನು ಹೇಳಿದರೆ ಅದೇ ಮಾತುಗಳನ್ನು ಹೇಳ್ತಾರೆ ಕಾರಣ ಏನಂದರೆ ಅಲ್ಲಿಯ ಜೀವನ ಆ ಟೈಮಲ್ಲಿ ನಾಟಕ ಹೇಗಿತ್ತು ನಾಟಕಗಳಲ್ಲಿ ಆದಂತಹ ಘಟನೆಗಳು ಹೇಗಿತ್ತು ಅದು ನಿಜ ಜೀವನಕ್ಕೆ ಹೇಗೆ ಸಾಮ್ಯತೆಯನ್ನು ಹೊಂದಿಕೊಂಡಿತ್ತು ಮತ್ತು ಇವತ್ತಿನ ದಿನ ಅದನ್ನೊಮ್ಮೆ ಹಿಂದಿರುಗಿ ನಾವು ನೋಡಿದಾಗ ಆ ಜರ್ನಿಯ ಒಂದು ನಿಲ್ದಾಣಗಳು ಕೂಡ ನಮಗೆ ಒಳ್ಳೆ ನೆನಪುಗಳನ್ನು ಕೊಡ್ತವೆ ಹಂಡ್ರೆಡ್ ಪರ್ಸೆಂಟ್ ಆದ್ದರಿಂದ ಇನ್ನಷ್ಟು ಅವ್ರ ಜೊತೆ ಮಾತಾಡೋದಕ್ಕಿದೆ ಅದಕ್ಕೆ ಮುನ್ನ ಸಣ್ಣ ವಿರಾಮ ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಪ್ರಭಾಕರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಉಡುಪಿ ಜಿಲ್ಲೆಯ ರಂಗಭೂಮಿಯ ಒಬ್ಬ ಅದ್ಭುತ ಕಲಾವಿದ ಶ್ರೀ ಪ್ರಭಾಕರ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೇವೆ ಪ್ರಭಾಕರನ್ನು ಮಾತಾಡ್ತಿದ್ದೇವೆ ಪಾರ್ವತಿಯಿಂದ ಮತ್ತೊಮ್ಮೆ ಟರ್ನ್ ತಗೊಂಡ್ರೆ ಅದು ಒಮ್ಮೊಮ್ಮೆ ಹಾಗಾಗುತ್ತೆ ಏನಂದ್ರೆ ನಾಟಕ ಮಾಡಿ ಮನಸ್ಸಿಗೆ ಬೇಜಾರಾಗಿ ಅಥವಾ ಕೆಲವೊಮ್ಮೆ ತುಂಬ ಕಷ್ಟಪಟ್ಟು ಮಾಡಿದ ನಾಟಕಗಳಲ್ಲಿ ಏನೋ ಮನಸ್ಸಿಗೆ ಬೇಜಾರಾದಾಗ ಸಾಕಿ ನಾಟಕ ಸಾಕಿ ಬೇಡ ಅಂತ ಅನ್ನಿಸ್ ಒಂದು ಮಟ್ಟಕ್ಕೆ ಬರ್ತದೆ ಆದರೆ ನಮ್ಗೆ ಅರಿವಿಲ್ಲದೆ ಆ ನಾಟಕದ ಹುಚ್ಚುತನ ಮಾತ್ರ ಮನಸ್ಸಿನ ಮೂಲೆಯಲ್ಲಿ ಒಂದೆಲ್ಲೋ ಉಳಿದಿರ್ತದೆ ಖಂಡಿತ ಅದು ಯಾವ ಸಂದರ್ಭದಲ್ಲಿ ಅವಕಾಶ ಸಿಕ್ತು ಅನ್ನುವಾಗ ಬೆಳೆದು ಬಿಡ್ತದೆ ಪಾರ್ವತಿ ನಾಟಕ ನಿಮ್ಗೆ ಹಾಗೆ ಅನಿಸ್ತು ಅಂತ ಅನಿಸ್ತೆ ಹೌದು ಹೌದು ಹೊಸ ಒಂದು ಅದು ಕಾರಣ ಅದೇ ಪಾರ್ವತಿ ಕಾಪಿಗಾಡವರ ನಾಟಕ ಮಾಡಿದೆ ಅವರ ಕಡೆಗೆ ಮೊನ್ನೆ ನಮ್ದು ಬಲೆ ತೇಲಿ ಪಾಲೆ ಇತ್ತು ಅದರಲ್ಲಿ ಫೈನಲ್ ಕಾಪಿಗಾಡು ಜರ್ಜಾಗಿ ಬಂದಿದ್ರು ಅದೇ ಕಾಪಿಗಾಡರು ನನ್ನ ನನ್ನ ಒಂದು ಅಭಿನಯ ನೋಡಿ ತುಂಬಾ ಹೊಗಳಿದ್ರು ತುಂಬಾ ತೃಪ್ತಿ ಆಯ್ತು ನನಗೆ ಅವರ ನಾಟಕದಿಂದಲೇ ನಾವು ಒಂದು ವೇದಿಕೆ ಕಟ್ಟೆ ಅವ್ರಿಗೆ ನಾಟಕ ರಂಗದ ಏನು ಗೊತ್ತಿಲ್ಲ ನಮ್ಗೆ ಅವರ ಒಂದು ಇದ್ರಿಂದಲೇ ಒಂದು ಒಳ್ಳೆಯ ಒಂದು ಹೊಗಳಿಕೆಯನ್ನು ಪಡ್ಕೊಂಡೆ ತುಂಬಾ ಖುಷಿ ಆಯ್ತು ಆ ದಿವಸ ನನಗೆ ಖಂಡಿತ ಮತ್ತೆ ಅದರ ಬಳಿಕ ಮತ್ತೆ ಯಾವ ತಂಡಗಳಿಂದ ಆರಂಭ ಮಾಡಿದರೆ ಆಮೇಲೆ ನಮ್ಮ ನಿಸರ್ಗ ಯುವ ಮಾಡ್ತಾಯಿದ್ದೆ ಮಾಡ್ತಿದ್ದೆ ಆಮೇಲೆ ಆ ನಿಸರ್ಗ ಯುವಕಂಡಲ್ಲಿ ಗಣೇಶೋತ್ಸವ ಅದೆಲ್ಲ ಎಲ್ಲ ಮಾಡ್ತಿದ್ದೆ ಆಮೇಲೆ ಅದೇ ನಮನ ಕಲಾವಿದ ನೆಟ್ಟೆ ಆಮೇಲೆ ಕೃಷ್ಣ ಕಲಾವಿದರು ಆಮೇಲೆ ರಂಗ ತರಂಗ ಆ ಥರ ಆಮೇಲೆ ನಾನು ಎಂತ ಮಾಡಿದೆ ನನ್ನ ಹತ್ರ ಸ್ವಲ್ಪ ಎಲ್ಲರೂ ನನ್ನ ನಿರ್ದೇಶನವನ್ನು ಗುರುತಿಸಿದರು ನನ್ನ ನಿರ್ದೇಶನ ಆಗ ಸಂಘ ಸಂಸ್ಥೆಯಲ್ಲಿ ತುಂಬ ಜನ ಸಂಘ ಸಂಸ್ಥೆ ನಾಟಕಕ್ಕೆ ಎಲ್ಲ ಎಲ್ಲ ಆ ಥರ ಮ್ಯಾಂಗ್ಳೂರು ಕೊಡುಪು ಆ ಕಡೆ ಎಲ್ಲ ಓದೋದು ನಾನು ರಾತ್ರಿಗೆ ಅಂದರೆ ರಾತ್ರಿಗೆ ಹೋಗಿ ಅಲ್ಲಿಯೇ ಮಲಗಿ ನಿರ್ದೇಶನ ಅಲ್ಲಿ ಮಲಗಿ ಬೆಳಿಗ್ಗೆ ಬಂದದ್ದು ಉಂಟು ಆ ಥರ ಸಂಘ ಸಂಸ್ಥೆಗಳು ತುಂಬ ಮಾಡಿದೆ ನಿರ್ದೇಶನ ತುಂಬ ಮಾಡಿದ್ದೇನೆ ಅಭಿನಯನು ಕಾಪು ಟೀಮಲ್ಲಿರುವಾಗ ಒಂದು ವರ್ಷಕ್ಕೆ ಒಂದು ಅತೇ ನಾಟಕ ನಾಟಕ ಆಗ್ತಿತ್ತು ಈಗಲೂ ಹೋಗ್ತೇನೆ ಬದಲಿದ್ರೆ ಮತ್ತೆ ಪ್ರಸನ್ನ ಸಿಟ್ರ ಚೈತನ್ಯ ಕಲಾವಿದರು ಅದರಲ್ಲೂ ಮಾಡಿದ್ದೇನೆ ತಂಡಗಳು ತುಂಬ ಮಾಡಿದ್ದೇನೆ ನಿಮಗೆ ತುಂಬ ಇಷ್ಟವಾಗಿದ್ದು ನಟರು ಬಿ ಆರ್ ನನಗೆ ನಿಜವಾದ ನನ್ನ ಒಳ್ಳೆ ನನಗೆ ಇಷ್ಟ ಅಂದ್ರೆ ಎಲ್ಲ ಲೆವೆಲ್ ನಮ್ಮ ನನ್ನ ಸರ್ಕಲ್ ಹೇಳ್ತೀರಾ ನೀವು ಅಂದ್ರೆ ನಾನು ಕಲಿಸಿದ ನಿಮಗೆ ಖುಷಿಯಾಗಿದು ನಿಮಗೆ ಖುಷಿ ಆಗಿತ್ತು यार ದೊಡ್ಡ ದೊಡ್ಡ ಕಲಾವಿದರ ಬಗ್ಗೆ ಹೇಳ್ತೀರಾ ಬಗ್ಗೆ ನಾನು ದೊಡ್ಡ ದೊಡ್ಡ ನನಗೆ ಕಾಫಿಗಾರ್ಡ್ ಹ್ ಖಂಡಿತ ನನಗೆ ಒಂದು ಕಾಫಿಗಾರ್ಡರ್ ಅಂತ ಒಂದು ನಾಟಕ ನಾನು ನೋಡಿದೆ ಲೆಕ್ಕದಲ್ಲಿ ಲಕದಲೆ ಕಾಫಿಗಾರ್ಡನ್ ನಾನು ಯಾವತ್ತು ಅದಕ್ಕೆ ಒಂದು ವಿಚಾರ ಹೇಳ್ತೇನೆ ಇತೆ ಶೋಭರಾಜ್ ಬಂದಿದ್ರು ಶೌರಜ್ ಪಾಪು ಹೌದಾ ಅವರು ತನ್ನ ಅವಾರ್ಡ್ ತಗೊಳ್ಬೇಕಾದ್ರೂ ಕೂಡ ಕಾಫಿಗಾರ್ಡಿಗೆ ಅರ್ಪಣೆ ಅಂತ ಹೇಳಿದರು ಹೌದು ಯಾಕಂದ್ರೆ ಒಬ್ಬ ಕಲಾವಿದನಲ್ಲಿರುವ ಕಲಾ ಸಾಮರ್ಥ್ಯವನ್ನ ಯಾವ ಪಾತ್ರದ ಮೂಲಕ ಹೊರಗೆ ತೆಗಿಬೇಕು ಅನ್ನೋದು ಕಾಪಿಗಾಟ್ರಿಗೆ ಮಾತ್ರ ಹೌದು ಅದ್ರ ಜೊತೆಗೆ ತುಳು ರಂಗಭೂಮಿಯನ್ನು ನಾವು ತಕೊಂಡ್ರೆ ಐವತ್ತಾರು ಐವತ್ತೇಳು ನಾಟಕ ಬರೆಯುವ ತಮ್ಮ ಸಮಸ್ಯೆ ನಾವು ಅವರು ಹೇಳಿದ ಡೈಲಾಗ್ ಅನ್ನು ಹೇಳಿ ನಾವು ನಗಾಡ್ತೀವಿ ಹೌದೌದು ಆದ್ರೆ ಒಬ್ಬ ನಗಬೇಕಾದಂತ ಡೈಲಾಗ್ ಅನ್ನು ಬರಿಬೇಕಾದ್ರೆ ಇವತ್ತು ನಾವು ಪುದರ್ ದಿತಿಜಿ ದಿಲೆ ಒಂದು ಟೈಮ್ ನಿಮ್ಗೆ ನೆನಪಿರೋದು ಪುದರ್ ದಿತ್ತಿಜಿಯ ಪ್ರತಿ ಒಂದು ಡೈಲಾಗ್ ಜನಕ್ಕೆ ಹೌದು ಅದು ಅಂತ ಖಂಡಿತ ಹಾಗಿದ್ರೆ ಪುಸ್ತಕ ಅಂತ ಖಂಡಿತ ಅಂತ ಒಂದು ನಾಟಕ ರಂಗಕ್ಕೆ ಯಾರು ಇಲ್ಲ ಲೆಕ್ಕದ ಆಮೇಲೆ ವಿಜಯಕುಮಾರ್ ಕೊಡಿಯಲ್ ಬೈಲು ಅವರದ್ದು ಬೇರೆ ತಾಂತ್ರಿಕ ವಿಷಯದಲ್ಲಿ ಮತ್ತು ಅವರದ್ದೊಂದು ಯೋಚನೆಗಳು ಅವರದ್ದು ಬೇರೆ ವಿಷಯ ಕಾಫಿಗಾ ಅವ್ರದ್ದು ಎಂತ ಡಿಫರೆಂಟ್ ಸೆಟ್ಟಿಂಗ್ ಅದೆಲ್ಲ ಏನಿಲ್ಲ ಸಿಂಪಲ್ ಸೆಟ್ಟಿಂಗಲ್ಲಿ ನಾಟಕವನ್ನೇ ಅಂಥ ನಾ ಕಾಪಿಗಡ ಟೀಮ್ದಲ್ಲಿ ಇರುವಂಥ ಕಲಾವಿದರು ಆ ಥರ ಆ ಪಾತ್ರಕ್ಕೆ ಜೀವ ತುಂಬ ಕಲಾವಿದರು ಮತ್ತೆ ಇದ್ದಾರೆ ನನಗೆ ನನ್ನ ಫೇವರೇಟ್ ಕಲೆಯಾದ ಇದು ಓಮಂಜೂರು ನನ್ನ ಇಷ್ಟದ ಜಾಸ್ತಿ ಅವರನ್ನೇ ಇದು ಮಾಡು ಮತ್ತು ನನ್ನ ಇಷ್ಟದ ಕಲೆ ಈ ನಮ್ಮ ಈಗಿನ ಕಾಲ ನೋಡಿದ್ರೆ ಸಂದೀಪ್ ಶೆಟ್ಟಿ ಮಾಡ್ಬಿಟ್ಟು ನನಗೆ ಒಂದು ಸಂದೀಪ್ ಶೆಟ್ಟಿ ಮಾಡ್ಬಿಟ್ಟು ಅಂದರೆ ಅವನೊಂದು ನನಗೆ ಅವನ ಅಭಿನಯ ಒಂದು ಅವನ ನಾನು ಅವರ ಒಟ್ಟಿಗೆ ವೇದಿಕೆ ಬಂದವ ಆದರೂ ನಾನು ಸಂದೀಪ್ ಶೆಟ್ಟಿ ನಾನೊಬ್ಬ ಅಭಿಮಾನಿ ಹೌದು ಖಂಡಿತ ಅಭಿಮಾನಿ ಅಂದ್ರೆ ಇಷ್ಟದ ಕಲಾ ಇದೆ ಅಂದ್ರೆ ಎಲ್ಲಕ್ಕಿಂತ ಬಂದ ರೀತಿ ಅದ್ಭುತವಾಗಿದೆ ಅದ್ಭುತ ಮತ್ತೆ ಈಗಲೂ ಅವನು ಮುಂಚೆ ಮುಂಚೆ ಹೇಗಿದ್ದೆ ಬಾರಿ ಇಷ್ಟ ಕೂಡ ಕಲೆಯಲ್ಲಿ ಏರಿದ್ರು ಹೃದಯವಂತಿಕೆಯಲ್ಲಿ ಹೌದೌದು ಒಳ್ಳೆಯ ಒಂದು ಕಲಾವಿದೆ ಯಾರು ಕೂಡ ನಾನು ನನ್ಗೆ ಕೂಡ ಇಷ್ಟನೇ ಅವನು ಯಾರಿಗೂ ಬೇರೆಯವರು ನಾನು ತುಂಬಾ ಕಡೆ ಹೋದಾಗ ಸಂದೀಪ್ ನಾನು ಯಾರೋ ಒಂದು ದೂರು ನಾನು ನೋಡಿಲ್ಲ ಮತ್ತೆ ಈಗಿನ ಮಟ್ಟದಲ್ಲಿ ನೋಡಿದ್ರು ರಾಕೇಶ್ ಹೌದು ನನ್ಗೆ ಒಂದು ಇಷ್ಟದ ಕಲಾವಿದ ಒಳ್ಳೆ ಒಂದು ಬಹಳ ಬೆಳೆದಿದ್ದೇನೆ ಆದ್ರೂ ಒಂದು ನನ್ಗೆ ಇಷ್ಟ ಆ ಕಲಾವಿದ ಖಂಡಿತ ಯಾಕೆಂದ್ರೆ ನಿಜವಾಗ ಒಬ್ಬ ಕಲಾವಿದನಲ್ಲಿ ಇರಬೇಕಾದ ನನ್ನ ಒಳ್ಳೆ ಗುಣ ಹೇಳಿದ್ದು ಅದ್ರಲ್ಲೂ ಒಂದು ಕಲಾವಿದ ಕಲಾವಿದ ಒಂದು ವಿಷಯ ಏನಂದ್ರೆ ನಿಮ್ಮನ್ನು ನಾನು ತುಂಬಾ ಇಷ್ಟಪಟ್ಟಿದ್ದೆ ಯಾಕೆ ಅಂದ್ರೆ ಅದೇ ಕಾರಣಕ್ಕೆ ಇನ್ನೊಬ್ಬ ಕಲಾವಿದನಲ್ಲಿರೋ ಒಳ್ಳೆತನವನ್ನು ಗುರುತಿಸಿದ್ರೆ ಮಾತ್ರ ಒಬ್ಬ ಕಲಾವಿದ ಬೆಳೆಯುವುದಕ್ಕೆ ನಿಜವಾಗಿ ರಾಕೇಶ್ ಅಂತ ಅವರು ಇವತ್ತು ರಾಕೇಶ್ ಕೂಡ ನಮ್ಮ ಈ ಸ್ಪಂದನ ವಾಹಿನಿಗೆ ಬಂದಿದ್ರು ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅವರು ಇಲ್ಲಿ ಕಾಮಿಡಿ ಶೋಗಳನ್ನ ಮಾಡ್ತಾ ಇದ್ರು ಸ್ಪಂದನ ವಾಹಿನಿಯಲ್ಲಿ ಅವ್ರು ಇಲ್ಲಿಂದ ಬೆಳೆದು ಬಂದವರು ನಮಗೂ ತುಂಬಾ ಇದೆ ಹೆಮ್ಮೆ ಇದೆ ಸ್ಪಂದನ ವಾಹಿನಿಗೆ ಯಾಕೆಂದ್ರೆ ಒಂದು ಸ್ಪಂದನ ವಾಹಿನಿಯ ಪ್ರಾಡಕ್ಟ್ ಅಂತ ನಾವು ಅವರು ಯಾಕಂದ್ರೆ ಅವರು ಒಂದು ನಾಟಕಗಳಲ್ಲಿ ಇದ್ದವ್ರು ಇಲ್ಲಿ ಸ್ಕಿಟ್ ಮಾಡ್ಕೊಂಡು ಇಲ್ಲಿಂದ ಮುಂದೆ ಹೋದ್ರು ಅದೇ ರೀತಿ ನಮ್ಮ ಒಂದು ಭಾಗ ನಾವು ತುಂಬಾ ಅಭಿನಯ ಮಾಡಿ ಮಾಡಿದೀವಿ ಜೊತೆಗೆ ಇವತ್ತಿನ ದಿನ ಜಿ ಕನ್ನಡದಂತ ವಾಹಿನಿಯಲ್ಲಿ ರಾಕೇಶ್ ಬಂದ್ರೆ ನಗರ್ತಾರೆ ಖಂಡಿತ ಅವ್ರ ಒಂದು ಸೀಸನ್ ವಿನ್ನರ್ ಹೌದು ಅದು ನಮ್ಮ ಜಿಲ್ಲೆಗೆ ಹೆಮ್ಮೆ ಮತ್ತೆ ನಮ್ಮ ರಂಗಭೂಮಿ ಖುಷಿ ಮಾಡ್ತೇನೆ ನಮ್ಮ ರಂಗಭೂಮಿಗೆ ಹೆಮ್ಮೆ ನೀವು ಹೇಗೆ ಅವ್ರ ಜೊತೆ ನಾಟಕ ಮಾಡಿದ್ರೆ ಅಂದ್ರೆ ನಿಮಗೂ ಹೆಮ್ಮೆ ಅಂದ್ರೆ ಆ ಹೆಮ್ಮೆ ಪಡ್ಕೊಳ್ಳುವಂತ ಗುಣ ಒಬ್ಬ ಕಲಾವಿದ್ರು ಕಲಾವಿದನ ಬಗ್ಗೆ ಎದುರಲ್ಲಿ ಅವನಿಗೆ ವಿಶ್ ಮಾಡುದು ಹಿಂದ್ಗಡೆಯಿಂದ ಆತ ಹೇಳ್ಬಾರ್ದು ನಿಜವಾಗಿ ಅದು ಒಳಗಿನ ಇರಬೇಕು ಮನಸ್ಸಲ್ಲಿ ಇರಬೇಕು ಅವನ ಅವನ ಎದುರಲ್ಲಿ ಇರಬೇಕು ಈಗಿನ ಕೆಲವು ಕಲಾವಿದರಲ್ಲಿ ನನಗೆ ತುಂಬಾ ಬೇಜಾರಾಗ್ತದೆ ಅಂದ್ರೆ ಕಲಾವಿದನ ಎದುರಲ್ಲಿ ಹೋಗಲು ಹೊರಗೆ ಹೋದಾಗ ಆ ಯಾವತ್ತು ಮಾಡೋದು ಗಳನ್ನ ಯಾರು ಕೊಡ್ಬೋದು ಒಳ್ಳೆ ರೀತಿಯಲ್ಲಿ ನೋಡಿ ಅದು ನನಗೆ ನೀವು ಈ ತರ ಮಾಡಿದ್ರೆ ಒಳ್ಳೇದಿತ್ತು ಈ ತರ ಮಾಡಿದ್ರು ಅದನ್ನು ಬಿಟ್ಕೊಂಡು ಹಿಂದಿಂದ ಹೇಳಿದ್ರೆ ಬಹಳಷ್ಟು ಖಂಡಿತ ಇಲ್ಲ ಅದು ಏನಾಗುತ್ತೆ ಅಂದ್ರೆ ಬಹುಶಃ ಕಲೆಯಲ್ಲಿ ಮಸರಗಳು ಸಾಮಾನ್ಯ ಅಂತ ನೀವು ಎಷ್ಟು ಇಲ್ಲಪ್ಪ ಇಲ್ಲ ಇಲ್ಲ ಅಂತಂದ್ರೂ ಕೂಡ ಒಳಗೊಳಗಿನ ಒಂದು ಇರ್ತದೆ ಆದ್ರೆ ಕಲಾವಿದ ಬೆಳೆಯೋದು ಮಾತ್ರ ಅದನ್ನು ಬಿಟ್ಟಾಗ ಮಾತ್ರ ಆ ಒಂದು ಗುಣಗಳನ್ನೆಲ್ಲ ಬಿಟ್ಟಾಗ ಖಂಡಿತ ಕಲಾವಿದ ಸಾಧ್ಯ ಇನ್ನೊಬ್ಬ ಕಲಾವಿದನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದಾಗ ಈಗ ಪ್ರತಿಭೆಯನ್ನು ವ್ಯವಹಾರಕ್ಕೆ ತಕೊಂಡ್ರೆ ಅದು ಮತ್ಸರ ಏನೇನು ಬರೋದು ನಾವು ಒಂದು ಕಲಾವಿದ ಆರಾಧನೆ ಮಾಡ್ಕೊಂಡು ಬಂದ್ರೆ ಅಲ್ಲಿ ನಮಗೆ ಮತ್ಸರಗಳ ಹುಟ್ಟುದಿಲ್ಲ ಅಂದ್ರೆ ನಾನು ಒಬ್ಬ ಕಲಾ ಸರಸ್ವತಿ ಪುತ್ರ ನೀವು ಒಬ್ಬ ಸರ ಆತರ ಅನ್ಕೊಂಡ್ರೆ ಏನಾಗುದಿಲ್ಲ ಇಲ್ಲದಿದ್ರೆ ಈ ತರ ನಮ್ಮ ಈ ಕೆಲಸ ನಮ್ಮ ಈ ಮತ್ಸರ ಕಿಚ್ಚಲೇ ನಮ್ಮ ಆದರ್ಶವನ್ನು ಕಳ್ಕೊಳ್ತೇವೆ ಆದರ್ಶ ಕಳ್ಕೊಳ್ತೇವೆ ಜೊತೆಗೆ ಒಳ್ಳೆ ಅವಕಾಶವನ್ನು ಜೊತೆಗೆ ಇನ್ನೊಂದೇನಂದ್ರೆ ಒಳ್ಳೆ ವಾತಾವರಣ ಹಾಳು ಮಾಡುತ್ತೆ ಒಳ್ಳೆ ಕಲಾವಿದರು ಮತ್ತೊಂದೇನಂದ್ರೆ ಬಹಳಷ್ಟು ಜನ ನನಗೆ ಕೇಳ್ತೇನೆ ಏನಂದ್ರೆ ಕಲಾವಿದನಾದವ ವೇದಿಕೆಯ ಮೇಲೆ ಇರುವಷ್ಟು ಮತ್ತು ಮಾತ್ರ ಜೀವಂತವಾಗಿರ್ತಾನೆ ಅದ್ರ ನಂತರನು ಜೀವಂತವಾಗಿರ್ಬೇಕಾದ್ರೆ ಒಳ್ಳೆ ಗುಣಗಳನ್ನು ಹೊಂದಿರ್ಬೇಕು ಹೊಂದಿರ್ಬೇಕು ಖಂಡಿತ ಇನ್ನೊಂದು ನೋಡುವ ಪ್ರೇಕ್ಷಕನಿಗೆ ನಾವು ವೇದಿಕೆ ಮೇಲೆ ಹೇಗಿರ್ತೇವೆ ಅನ್ನೋದು ಮಾತ್ರ ಮುಖ್ಯ ಹೌದೌದು ನೀವು ಅದರ ನಂತರ ಏನಿರ್ತೀರಿ ಹೇಗಿರ್ತೀರಿ ಅಥವಾ ಸಂಬಂಧಪಟ್ಟಿದ್ದ ಆದರೆ ಬಹುಶಃ ನಾವು ಅಲ್ಲಿರುವಷ್ಟು ಹೊತ್ತುಗಳು ಕೂಡ ಜನರನ್ನು ರಂಜಿಸೋಕಿಂತ ನಾವು ಕಟಿಬದ್ಧರಾಗಿರ್ತೀವಿ ಬಹುಶಃ ಪ್ರಭಾಕರ್ಣ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಾಟಕ ತಂಡಗಳು ಬೆಳವಣಿಗೆಯನ್ನು ಇವೆ ಅನೇಕ ತಂಡಗಳು ಬರ್ತಾ ಇವೆ ತುಂಬಾ ತುಂಬಾ ತಂಡಗಳು ಬರ್ತಾ ಇವೆ ಜೊತೆ ನೀವೊಂದು ತಂಡವನ್ನು ಆರಂಭ ಮಾಡಿದ್ರೆ ಹೇಗೆ ನಡೀತದೆ ಏನೆಲ್ಲ ಡ್ರಾಮಾಗಳನ್ನು ಮಾಡಿದರೆ ನಾವು ಒಂದು ವರ್ಷದ ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ಹೊಸ ನಾಟಕ ಮಾಡೋ ಕೊರೋನಾ ಬಂದು ಎಲ್ಲ ನಿಂತು ಇಲ್ಲದ್ರೆ ಈ ವರ್ಷಕ್ಕೆ ಹೊಸ ನಾಟಕ ಅಂತ ನಾಟಕ ಆಗ್ತಿತ್ತು ಜೊತೆಗೆ ಅವಕಾಶಗಳಿತ್ತು ನಮ್ದು ಚಾವಡಿ ಉಡುಪಿ ಅವರದ್ದು ನಾವು ಸುನೀಲ್ ಕುಮಾರ್ ಅಮರವಾಡಿ ಅವರು ಅವರು ಬರೆದಂತ ಒಂದು ಪಿರಾಬರ್ವ ನಾಟಕ ಒಂದು ವರ್ಷ ಒಂದು ಹತ್ತು ಹದಿನೈದು ಪ್ರದರ್ಶನ ಮಾಡಿದ್ವಿ ಕೊರೋನಾ ಬಂತು ಇಲ್ಲದ್ರೆ ಒಂದು ನಾಲ್ಕೈದು ಪ್ರದರ್ಶನ ಆಗ್ತಿತ್ತು ನಮಗೆ ಆ ಸಿಗುವ ಐದಿತ್ತು ಕೊರೋನಾ ಬಂದು ಮುಗಿದು ಈ ವರ್ಷ ನೆಕ್ಸ್ಟ್ಗೆ ನಾವು ರಿಕ್ಷಾ ಡ್ರೈವರ್ ಅಂತ ಒಂದು ನಾಟಕವನ್ನು ಇನ್ನು ಅವರೇ ಸುನಿಲ್ ಕುಮಾರ್ ಅದು ಬರೀತಿದೆ ಬರೆದಿದ್ದಾರೆ ಅದನ್ನು ಮಾಡುವ ಅಂದಾಜಿದೆ ಅಂದರೆ ನೆಕ್ಸ್ಟ್ ಇನ್ನು ನಾವು ಈ ವರ್ಷಲ್ಲಿ ಮಾಡುವ ಅಂದಾಜಿಲ್ಲ ನೆಕ್ಸ್ಟ್ ಈಗ ಮಳೆಗಾಲದಲ್ಲಿ ಟ್ರಯಲ್ ಈಗ ಕಲಾವಿದರು ಸ್ವಲ್ಪ ಬ್ಯುಸಿ ಇರ್ತಾರೆ ಈಗ ನಾಟಕ ಎಲ್ಲ ಸೀಸನ್ ಕೆಲಸ ಟ್ರಯಲ್ ಎಲ್ಲ ಕಷ್ಟ ಆಗ್ತದೆ ಹೌದು ಆ ತಂಡದಲ್ಲಿ ಇದ್ದೆ ಮತ್ತೆ ಅದೇ ನೀವು ಹೇಳಿದಾಗೆ ತುಂಬ ತಂಡಗಳು ಹುಡ್ತಾ ಇದ್ದೇವೆ ತಂಡಗಳು ಹುಟ್ಟುತ್ತವೆ ತಂಡಗಳು ಅದೇ ರೀತಿ ಎಲ್ಲಿ ಹೋಗ್ತವೆ ಅಂತ ಗೊತ್ತಾಗ ಕೆಲಸ ತಂಡಗಳು ಒಂದು ತಂಡ ಕಟ್ಟಬೇಕಾದ್ರೆ ಕೆಲವರಿಗೆ ಒಂದು ಅದರ ಬಗ್ಗೆ ತುಂಬ ತಿಳ್ಕೊಂಡು ಮಾಡಬೇಕು ತಂಡ ಸ್ವಲ್ಪ ಯಾರೋ ಹೇಳಿದ್ರು ಯಾರೋ ಮಲ್ಪಲಿ ಮಲ್ಪಲಿ ಅಂತ ಹೇಳಿದ್ರೆ ನಾವು ಮಾಡಬಾರ್ದು ತಂಡ ಮತ್ತೆ ಯಾರಿಗೂ ಗ್ರಜ್ಜಿ ತಕೊಳ್ಕೆ ಆಯಮಲ್ರಿ ಯಾ ಮಲ್ಪ ಅಂತ ತಂಡ ಮಾಡಬಾರ್ದು ನಾಟಕ ರಂಗದಲ್ಲಿ ಅವರಲ್ಲಿ ಅದರಲ್ಲಿ ಏನಾದರೂ ಒಂದು ಬೇಕು ಯಾರನ್ನು ನಂಬಿಕೊಂಡು ತಂಡ ಕಟ್ಟುವುದು ಅದು ನಾಟಕ ರಂಗದಲ್ಲಿ ಎಲ್ಲರೂ ಸಹಕಾಲವಿದ್ರೆ ಹಾಂ ನಮಗೆ ಯಾರು ಎದುರಾಳಿ ಕಾಲವಿದ್ರೆ ಅಲ್ಲ ಹೌದು ಹಾಗಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಆಗ್ತದೆ ನಾವು ಬೆಳಿಲಿಕ್ಕೆ ಆಗ್ತದೆ ಹೌದು ಎದುರು ನಾವು ನನ್ನ ವಿರೋಧಿ ಅಂತ ನಾವು ತಿಳ್ಕೊಂಡ್ರೆ ಏನು ಮಾಡಲಿಕ್ಕ ಖಂಡಿತ ಆಗುದಿಲ್ಲ ಯಾಕಂದ್ರೆ ರಂಗಭೂಮಿ ತುಂಬಾ ವಿಶಾಲವಾಗಿದೆ ಅದರಲ್ಲೂ ಉಡುಪಿಯನ್ನ ನಾವು ಗಮನಕ್ಕೆ ಇಟ್ಟುಕೊಂಡ್ರೆ ಉಡುಪಿ ಕಮರ್ಷಿಯಲ್ ಡ್ರಾಮಾ ಆರ್ಟ್ ಡ್ರಾಮಾ ಇದು ಎರಡೂ ಸಮಾನವಾಗಿ ನಡೆಯುವಂತಹದ್ದು ಉಡುಪಿ ಉಡುಪಿಯಲ್ಲಿ ಯಾಕೆ ಅಂದ್ರೆ ರಂಗಭೂಮಿ ಉಡುಪಿಯ ರಥಬೀದಿ ಗೆಳೆಯವರು ಆಮೇಲೆ ಸುಮನಸ ಕೊಡವರು ಆಮೇಲೆ ಇನ್ನೂ ಅನೇಕ ತಂಡಗಳಿವೆ ಹೌದು ಅವು ನಿರಂತರವಾಗಿ ಕಲಾ ಡ್ರಾಮಾಗಳನ್ನು ಮಾಡ್ತಾನೆ ಇರ್ತವೆ ಅಲ್ಲಿ ಪ್ರೇಕ್ಷಕ ವರ್ಗನೇ ಬೇರೆ ಇರ್ತದೆ ನಮ್ಮ ಕಮರ್ಷಿಯಲ್ ಪ್ರೇಕ್ಷಕ ವರ್ಗನೆ ಬೇರೆ ಇರ್ತದೆ ಆದ್ರೆ ನಾವು ಎರಡನ್ನೂ ಕೂಡ ನೋಡಿ ಆಸ್ವಾದಿಸುವಂತ ಗುಣವನ್ನು ಬೆಳೆಸಿಕೊಳ್ಬೇಕು ಹೌದು ಹಾಗಿದ್ರೆ ಅದರ ಜೊತೆಗೆ ನಾನು ನಿಮ್ಗೆ ಕೇಳ್ತಾ ಇರ್ತೇನೆ ಇತ್ತೀಚಿನ ನಿಮ್ಮ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಡೆವಲಪ್ ಆದ್ಮೇಲೆ ಕಲಾವಿದರಿಗೆ ಹೇಗಾಗಿದೆ ಪ್ಲಸ್ ಮೈನಸ್ ಪ್ಲಸ್ ಖಂಡಿತ ಹೇಳ್ತೇನೆ ಹ್ಮ್ ಕಲಾವಿದರು ಕಲಾವಿದರಿಗೆ ಒಂದು ಒಳ್ಳೆ ಒಂದು ವೇದಿಕೆ ಸಿಕ್ಕಿದಾಗ್ತಾ ಕೆಲವರು ಒಳ್ಳೊಳ್ಳೆ ಕಲಾವಿದರು ಇರ್ತಾರೆ ಅವರನ್ನು ಯಾರೂ ಗುರು ಪರಿಚಯನೇ ಮಾಡೋದಿಲ್ಲ ನಿಜವಾಗಿ ಈಗ ಎಂತಾಗಿದೆ ಕೆಲವು ಕಲಾವಿದ ಕೆಲವರು ಒಳ್ಳೆ ಪ್ರೊಫೆಷನಲ್ ಇದ್ದವರನ್ನು ಮಾತ್ರ ಕರೀತಾರೆ ಆ ಥರ ನನಗೂ ಒಂದು ಆಸೆ ಉಂಟು ಚಾನಲ್ಗಳು ಈಗಿನ ಕಲಾವಿದರು ಒಂದು ಎರಡು ಹೆಸರು ಒಂದು ರಿಯಾಲಿಟಿ ಶೋ ಹೋದರೆ ಅವರನ್ನೆಲ್ಲ ಪರಿಚಯ ಮಾಡೋದಕ್ಕಿಂತ ನನಗೂ ಒಂದು ಆಸೆ ಉಂಟು ಒಳ್ಳೆ ಮುಂಚಿನ ಕಲಾವಿದರು ಇದ್ದಾರೆ ಒಳ್ಳೆ ಅವರನ್ನು ಸ್ವಲ್ಪ ಪರಿಚಯ ಮಾಡಿ ಅವರ ಕಷ್ಟದ ಈಗ ನನಗೆ ಪರಿಚಯ ಎಲ್ಲ ವಿಷಯವನ್ನು ಹೊರಗೆ ತೆಗಿಬೇಕು ಈಗಿನವರಿಗೆ ಅವರಿಗೆ ಒಂದು ಏನೋ ಒಂದು ಮೊಬೈಲ್ ಆ ಥರ ಇದರ ಸಾಮಾಜಿಕ ಜಾಲತಾಣದಲ್ಲೇ ಮೇಲೆ ಬರ್ತಾವಿನ ನಿಜವಾದ ಪ್ರತಿಭೆ ಕೆಲವರಲ್ಲಿ ಇರ್ದಿಲ್ಲ ಕೆಲವರಲ್ಲಿ ಅಂದರೆ ಒಂದು ಎರಡು ನಾಟಕ ಮಾಡಿ ಒಂದೆರಡು ಮಾಡಿ ಅದು ಒಂದು ಅವರನ್ನು ಅಷ್ಟು ಬೇಗ ಆ ಮಟ್ಟಕ್ಕೆ ತಗೊಳ್ಳೋದು ನಾವು ತಪ್ಪು ಮಾಡಿದಾಗ ಆಗ್ತದೆ ಅವರು ಬೆಳವಣಿಗೆ ನಿಂತು ನಿಂತು ಹೋಗ್ತದೆ ಅವನಿಗೆ ತಲೆಗೆ ಆಡರಿ ಹೋಗ್ತದೆ ಅಂದರೆ ನಾನು ಆ ಥರ ಆ ಚಾನಲ್ಗೆ ಹೋಗಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಆ ಥರ ಆ ಥರ ಮಾಡಬಾರ್ದು ಮತ್ತು ಆ ವೇದಿಕೆ ಈ ವೇದಿಕೆ ಸಪೋರ್ಟ್ ಕೊಡೋ ನಮ್ಮ ಜಾತಿ ವಾಸ ಅಲ್ಲಿ ಅದೆಲ್ಲ ಬರದು ನಮ್ಮ ಹುಡುಗ ಅದು ಜಾಸ್ತಿ ಒಬ್ಬ ಕಲಾವಿದ ಜಾತಿ ನಮ್ಮ ಹೆಮ್ಮೆಯ ನಮ್ಮ ಜಾತಿಯ ಕಲಾವಿದ ಆತರ ಎಲ್ಲ ಇದು ಬಹಳ ಕಷ್ಟ ತುಂಬಾ ಕಷ್ಟ ಆತರ ಮಾಡಬಾರ್ದು ಅವನಲ್ಲಿ ಒಂದು ಪ್ರತಿಭೆಗೆ ಸಪೋರ್ಟ್ ಕೊಡಬೇಕು ಆತರ ಅವನನ್ನು ಹೊಗಳಿಗೆ ನಾನು ಕೆಲವರು ನನ್ನ ಹತ್ರ ಕೆಲವು ಜನ ಹೆಚ್ಚಿಗೆ ಇದು ಮಾಡುದಿಲ್ಲ ಯಾಕೆಂದ್ರೆ ನನಗೆ ಹೊಗಳಿ ಅಭ್ಯಾಸ ಇಲ್ಲ ಹೊಗಳ ಅವನಲ್ಲಿ ಪ್ರತಿಭೆ ಗುರುತಿಸ್ತೇನೆ ನಾನು ಒಬ್ಬ ನಿರ್ದೇಶಕನಾಗ ಒಬ್ಬ ಹೋದರೆ ಅವನನ್ನು ಹೊಗಳಿ ಅಟ್ಟಕ್ಕೆ ಕುತ್ಕೊಳ್ಳಿಲ್ಲ ಅವನಿಗೆ ಬೇಕಾದ್ರೆ ನೋಡ್ತೇನೆ ಅವನಿಗೆ ಒಂದು ಇನ್ನೊಂದು ಅವನಿಗೆ ಏನು ಹೊಗಳಿಲ್ಲ ಇನ್ನೊಂದು ಕಡೆಯಿಂದ ನಾಟಕ ಇದ್ರೆ ಅವನನ್ನು ನಾನು ಕರೆಸ್ತೇನೆ ಮಾಡಿಸ್ತೇನೆ ಅವನನ್ನು ಹೊಗಳಿ ಬರುವುದಿಲ್ಲ ನಾನು ಅವನ ಹತ್ರ ಪ್ರತಿಭೆ ಹೇಗೆ ಉಂಟು ನನಗೆ ಗೊತ್ತಿರ್ತದೆ ನಾನು ಇನ್ನೊಂದು ಕಡೆಯನ್ನು ಅವಕಾಶ ಇದ್ರೆ ಆವ ಇದ್ದಾನೆ ಹುಡುಗ ಅವನು ನಾನು ಹಾಗೆ ನನ್ನ ಯಾರೊಬ್ಬರು ಕಲಾವಿದ್ರ ಇದ್ರೆ ನಾನು ಆವಾಗಲೇ ನೋಟೇಟ್ ಮಾಡ್ತೇನೆ ಒಂದು ನನ್ನ ಒಟ್ಟಿಗೆ ಡೈರೆಕ್ಷನ್ ಮಾಡಬೇಕು ನನ್ನ ಆ ಥರ ಮೆಂಟಲ್ಲಿ ಯಾರಾದರೂ ಒಬ್ರು ಇದ್ರೆ ಅವರನ್ನು ಹೊಗಳುವುದು ಕೂಡ ಇಲ್ಲ ನಾನು ಅಯ್ಯೋ ನನ್ನ ಒಟ್ಟಿಗೆ ಒಂದ್ಸಲ ಮಾಡ್ಬೇಕು ಇವ್ರಿಗೆ ಒಂದ್ಸಲ ನಿರ್ಧಾರ ಮಾಡಿ ಬಿಡ್ತೇನೆ ಅಲ್ಲಿ ಎಲ್ಲಾದ್ರೂ ನನಗೆ ಅವಕಾಶ ಸಿಕ್ಕಿ ಸಿಗ್ತದೆ ಅವ್ರಿಗೆ ಮಾಡಿಸಿ ಖಂಡಿತ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಹಾಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೇವೆ ಈ ಕೊರೋನಾ ಬಂದ ನಂತರ ಬಹಳಷ್ಟು ದೊಡ್ಡ ಹೊಡೆತ ಬಿದ್ದೇನೆ ಆ ಸಂದರ್ಭಗಳಲ್ಲಿ ಕಲಾವಿದರು ಜೀವನ ತೆಗೆಯೋದಕ್ಕೂ ಬಹಳ ಕಷ್ಟಪಟ್ಟು ಈಗ ಮೊನ್ನೆ ಯಾರೇ ಹೇಳ್ತಾ ಇದ್ರು ಕೊರೋನಾ ಬಂದಾಗ ಎಲ್ರದ್ದು ಸುಧಾರಿಸಿ ಹೋಯಿತು ಆದ್ರೆ ನಾಟಕ ರಂಗದ ಕಲಾವಿದರು ಮಾತ್ರ ಸುಧಾರಿಸ್ಲೇ ಇಲ್ಲ ಅಂತ ಯಾಕೆಂದ್ರೆ ಫಿಲ್ಮು ಅರ್ಧ ಬರ್ಧ ಸ್ಟಾರ್ಟ್ ಆಯಿತು ಅರ್ಧ ಯಕ್ಷಗಾನ ಕಷ್ಟಪಟ್ಟು ಸ್ಟಾರ್ಟ್ ಆಯ್ತು ಬಸ್ ಸ್ಟಾರ್ಟ್ ಆಯಿತು ಸ್ಕೂಲ್ಗಳು ಸ್ಟಾರ್ಟ್ ಆಯಿತು ಅಂಗಡಿಗಳು ಓಪನ್ ಆಯ್ತು ಹೋಗಿ ಬರುವ ಫಂಕ್ಷನ್ಗಳು ಸ್ಟಾರ್ಟ್ ಆಯ್ತು ಎಲ್ಲಾನಾಯ್ತು ಆದ್ರೆ ಕಲಾವಿದರಿಗೆ ಮಾತ್ರ ಯಾವುದಿಲ್ಲ ನಾಟಕ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿ ನಾವು ಪ್ರೊಟೆಸ್ಟ್ ಮಾಡ್ಬೇಕಾಯ್ತು ನಾಟಕ ಸ್ಟಾರ್ಟ್ ಮಾಡಿ ಪರ್ಮಿಷನ್ ಕೊಡಿ ಅಂತ ನಾವು ಮನವಿ ಕೊಡ್ಬೇಕಾಯ್ತು ಇನ್ನು ಈಗ ನಿನ್ನೆ ಇವತ್ತು ನಿನ್ನೆ ಇದೆ ಇನ್ನು ಇವತ್ತೇನೋ ರಾಜ್ಯ ಸರ್ಕಾರ ಮನೆ ಇದ್ ಮಾಡಿತ್ತು ಏನಂದ್ರೆ ಐವತ್ ಪರ್ಸೆಂಟ್ ಮಾತ್ರ ಕುತ್ಕೊಳ್ಬಹುದು ಫಿಲ್ಮ್ ಅಲ್ಲಿ ಥಿಯೇಟರ್ ಅಲ್ಲಿಂದ ಇತ್ತು ಈಗ ಪೂರ್ತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಜನಸಾಮಾನ್ಯರು ಅಂದ್ಕೊಡುದು ಕಲೆನೇ ನಮ್ಗೆ ಬದುಕುವ ಅವನ ಪರಿಸ್ಥಿತಿ ಏನಾಗಬೇಕು ನೀವು ಮದುವೆಗೆ ಒಂದು ಮೆಹೆಂದಿಗೆ ನೀವು ಸಾವಿರ ಗಟ್ಟಲೆ ಜನ ಬಂದು ಅಲ್ಲಿ ಕೂಡ ಗಮ್ಮತ್ ಮಾಡಿದ್ರು ಏನ್ ಮಾಡಿದ್ರು ಯಾರು ಕೇಳೋದಿಲ್ಲ ಅಲ್ಲಿ ಕುಣಿತಾ ಇರ್ತಾರೆ ಅಲ್ಲಿ ಕುಣಿತಾ ಇರ್ತಾರೆ ಅದಷ್ಟು ಕಾರ್ಯಕ್ರಮಗಳಾಗತ್ತವೆ ಎಲ್ಲ ಆಗ್ತಾರೆ ರಶ್ ಇರ್ತದೆ ಅಲ್ಲಿ ಸಾಮಾಜಿಕ ಡಿಸ್ಟೆನ್ಸ್ ಏನು ಸೋಷಿಯಲ್ ಡಿಸ್ಟೆನ್ಸ್ ಅದೇನಿರುದಿಲ್ಲ ಖಂಡಿತ ನಾಟಕಕ್ಕೆ ಆಗುವಾಗ ಮಾತ್ರ ಕಲಾವಿದರಿಗೆ ಆಗುವಾಗ ಮಾತ್ರ ಇದೆಲ್ಲ ಈ ತರ ಮಾಡಿದ್ರೆ ಕಷ್ಟ ಎಷ್ಟು ಅಂತ ಯಾರು ತಿಂಕ್ ಮಾಡ್ಲಿಲ್ಲ ಅದು ಬಹಳಷ್ಟು ಕಷ್ಟ ಆಯ್ತು ಅದೃಷ್ಟವಶಾತ್ ಅಲ್ಲಿ ಕೆಲವರಿಗೆ ಕಿಟ್ಟು ಕೊಡೋದು ಅದೆಲ್ಲ ಕಾರ್ಯಕ್ರಮ ನಡೆದು ಒಂದು ಈಗ ಸ್ಟಾರ್ಟ್ ಆಗಿದೆ ಬಹುಶಃ ಇನ್ನೊಂದು ಇದು ನಿರಂತರವಾಗಿದ್ದರೆ ಒಂದು ಬಹಳ ಒಳ್ಳೆಯ ವಿಚಾರ ಅಂತ ಅಂದ್ಕೊಳ್ಬೋದು ಪ್ರಮಾಣ ನಿಮಗೆ ಏನು ಬೇರೆ ಕನಸುಗಳೇನಿದೆ ರಂಗಭೂಮಿಯ ಬಗ್ಗೆ ಒಂದು ಈ ಥರ ಆಗಬೇಕು ಈ ಥರ ಮಾಡಬೇಕು ಅನ್ನೋದು ರಂಗ ಏನಾದರೂ ಒಂದು ಐಡಿಯಾ ಹಾಕ್ಕೊಂಡಿದ್ದಾರೆ ಅಥವಾ ಒಂದು ಹೊಸ ಪ್ರೊಜೆಕ್ಟ್ ಒಂದು ಇಂಥದ್ದೇ ಡ್ರಾಮಾ ನಾನು ಮಾಡಬೇಕು ಅಂತ ಏನಾದರು ಹೌದು ನಂಗೆ ಕೆಲವು ಪಾತ್ರದ ಬಗ್ಗೆ ಕೆಲವು ಇನ್ನೂ ಕೂಡ ಹೊಟ್ಟೆ ತುಂಬಲಿಲ್ಲ ನನಗೆ ಅದು ಇಂಥದೇ ಒಂದು ಪಾತ್ರ ಮಾಡಬೇಕು ಒಂದು ನನಗೆ ಸಿನಿಮಾ ರಂಗದಲ್ಲೊಂದು ಆಸಕ್ತಿ ಉಂಟು ಅಂದರೆ ಮಾಡಬೇಕು ಯಾಕೆಂದರೆ ನಮಗೆ ಒಂದು ಪ್ರತಿಭೆ ಉಂಟು ಯಾವುದೋ ಕೊಟ್ಟರು ಅಂತ ದೇವರು ಕೊಟ್ಟಿದ್ದಾರೆ ಕಲಾಮಾತೆ ಕೊಟ್ಟಿದ್ದಾರೆ ಕೆಲವರನ್ನು ನೋಡುವಾಗ ಕೆಲವರಿಗೆ ಪ್ರತಿಭೆ ಇಲ್ಲದ್ರೆ ಅವರಿಗೆ ಅವಕಾಶ ಸಿಗ್ತದೆ ನಮಗೆ ಆ ಥರ ಆಗಿದೆ ಕೆಲವರು ಹೆಸರು ಇದ್ದವರಿಗೇನೇ ಕೊಡ್ತಾರೆ ಒಬ್ಬರು ಕಲಾವಿದ ಒಂದು ಆಡಿಷನ್ ಅಂತ ಕೊಡ್ತಾರೆ ಹಾಂ ಸಂಬಂಧ ಆ ಥರ ಆಗಬಾರ್ದು ನಾಟಕ ನನಗೆ ನಾಟಕ ರಂಗದಲ್ಲೂ ಅಷ್ಟೇ ನನಗೊಂದು ನಿರ್ದೇಶನ ಅಂದರೆ ಕೆಲವು ನನಗೆ ತುಂಬ ಬೇಸರ ನಾಟಕದಲ್ಲಿ ವಿಷಯ ಅಂದರೆ ಕೆಲವರು ನಾಟಕದಲ್ಲಿ ಒಂದೆರಡು ಮೂರು ನಾಟಕ ಮಾಡಿ ನಿರ್ದೇಶನ ಮಾಡ್ತಾರೆ ಕೆಲವು ಕಲಾವಿದರು ಅಲ್ಲೇ ನಿಂತು ಬಿಡ್ತಾರೆ ನನಗೆ ಒಂದು ನಾಟಕ ನಿರ್ದೇಶನ ಮಾಡೋ ನನಗೆ ಒಂದು ಅದರಲ್ಲಿ ನಾಟಕ ಬರೋ ಎಲ್ಲ ಪಾತ್ರವನ್ನು ಮಾಡುವ ಕೆಪಾಸಿಟಿ ಇರಬೇಕು ಅಂಥವ್ರು ಮಾತ್ರ ನಿರ್ದೇಶನ ಮಾಡಬೇಕು ನನಗೆ ಆವಾಗ ನಮಗೆ ನಮಗೆ ನಾಟಕ ಅಲ್ಲ ಎಲ್ಲಿ ಅಂದರೆ ಕೆಲವು ಕಲಾವಿದರು ಮುಂದೆ ಬರ್ತಾರೆ ನಾವೀಗ ಕಲಾವಿದ ಈಗ ನಾನು ಇಪ್ಪತ್ತು ವರ್ಷ ಇನ್ನೊಂದು ಮಾಡಿದೆ ಸ್ವಲ್ಪ ಸ್ವಲ್ಪ ಮಾಡ್ಬೋದು ಅಂದರೆ ಹೇಳೋಕ್ಕಾಗಲ್ಲ ಮತ್ತು ನಮ್ಮದು ಸಾಂಸಾರಿಕ ತಾಪತ್ರೆ ಬಂದರೆ ಬಿಟ್ಟು ಬಿಡ್ತೇನೆ ಆವಾಗ ನಾನು ನಾಟಕ ಮಾಡಿದೆ ಇಷ್ಟು ವರ್ಷ ಮಾಡಿದೆ ನನಗೆ ಅಲ್ಲಿ ಸಂಭಾವನೆ ಕೊಟ್ಟಿರ್ಬೋದು ಅದನ್ನು ಖರ್ಚು ಮಾಡೋದು ನಾಟಕಕ್ಕೆ ನಾನು ಬಿಟ್ಟು ಹೋದದ್ದು ಏನು ರಂಗಭೂಮಿಗೆ ಅದು ನನಗೆ ಉಳಿಸ್ಕೊಳ್ಬೇಕಾದ್ರೆ ನನ್ನಿಂದ ಕೆಲವು ಕಲಾವಿದರು ಹುಟ್ಟಬೇಕು ನನಗೆ ತುಂಬ ಆಸೆ ಉಂಟು ಇನ್ನೂ ಕೂಡ ಒಂದು ಒಳ್ಳೊಳ್ಳೆ ನನಗೆ ಕಲಾವಿದರನ್ನು ರೆಡಿ ಮಾಡಬೇಕು ರಂಗಭೂಮಿಗೆ ಒಂದು ಒಳ್ಳೆಯ ಒಂದು ಕಲಾವಿದರನ್ನು ಕೊಡಬೇಕು ಆಸೆ ಕೊಡ್ಬೇಕು ತುಂಬ ಆಸೆ ಉಂಟು ಆ ಆಸೆಗೆ ಕೆಲವು ಕೆಲವು ಅವಕಾಶ ಇದ್ದರೂ ಕೆಲವು ಈಗ ಎಂತಾಗಿದೆ ಕೆಲವರನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ ಈಗ ಒಂದೆರಡು ನಾಟಕ ಕೆಲವರಿಗೆ ಆಸೆ ಇರ್ತದೆ ಮುಂದೆ ಬರ್ಕ ಅಲ್ಲಿ ಕೆಲವರಿಗೆ ಕೆಲಸ ಸಂಘ ಸಂಸ್ಥೆ ಏನಾಗ್ತದೆ ಅಂದರೆ ಒಂದೆರಡು ನಾಟಕ ಮಾಡಿದ್ರೆ ಅಲ್ಲಿ ಆ ಊರಿನವ್ರು ಹೋಗಾಳ್ತಾರೆ ಈ ಎಡ್ಡೆ ಆ್ಯಕ್ಟ್ರ್ ಮಾರೆ ಅವನೇ ನೆಕ್ಸ್ಟ್ ವರ್ಷ ಅವನೇ ಡೈರೆಕ್ಷನ್ ಅವನಿಗೆ ಅಂದರೆ ನಮ್ಮಂತ ನಮ್ಮನ್ನು ಕರೀಲಿಕ್ಕೆ ಕೆಲವರಿಗೆ ಮನಸ್ಸು ಇರ್ತದೆ ಈ ಇವ ಇವರು ಅಂತ ಹೇಳ್ತಾರೆ ಆರೇನು ಲೆತ್ತವರು ಆವನ ಮರ ಆರು ಖಂಡವಾಟು ನೆರ್ಪೇರು ಆಗಲ್ಲೊಬ್ಬರು ಪೇಮೆಂಟ್ ಕುರ್ದು ಆಪಿನ ಅಂತ ಒಂದು ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡೋದು ಮಾತಾಡಿ ಅವರೇ ಅಂದ್ರೆ ಸ್ವಾರ್ಥ ಆವಾಗ ಎಂತ ಆಗ್ತದೆ ನಮಗೆ ಸಿಗದಿದ್ದರೆ ನಮಗೆ ಹೊಟ್ಟೆಗಿಲ್ಲ ಅಂತ ನಮಗೆ ಅದನ್ನು ಇಲ್ಲ ಅಂದರೆ ನಮಗೆ ನಮ್ಮದೇ ಆದಂಥ ವಿದ್ಯೆ ಉಂಟು ಅದು ನಮಗೆ ಹವ್ಯಾಸ ಹಾಂ ಆದರೆ ನಾವು ಓದೋದಕ್ಕೆ ಸಂಭವ ತಗೊಂಡು ಆದರೆ ಕಲಾವಿದರಲ್ಲಿ ಹುಟ್ಟೋದಿಲ್ಲ ನನಗೆ ಬೇಸರ ಅಷ್ಟೇ ನಮಗೆ ಅವಕಾಶ ಸಿಗದಿದ್ದರೂ ಪರವಾಗಿಲ್ಲ ಒಂದು ಇಂಥ ಒಂದು ಗೊತ್ತಿಲ್ಲದವರೊಟ್ಟಿಗೆ ಗೊತ್ತಿಲ್ಲದವರು ಹೇಗೆ ಕಲಿಬೋದು ಕರೆಕ್ಟ್ ನನಗೆ ಅದೊಂದು ನೋವು ಉಂಟು ತುಂಬ ಒಂದು ಒಳ್ಳೆಯ ಒಂದು ನಿರ್ದೇಶಕ ಆಗಬೇಕಾದ್ರು ಒಬ್ಬ ನನಗೆ ಒಂದು ಅನಿಸಿಕೆ ಅವನಿಗೆ ಅಂತ ಈಗ ಒಂದು ಎಲ್ಲದಕ್ಕೊಂದು ಸರ್ಟಿಫಿಕೇಟ್ ಅಂತ ಇರ್ತದೆ ಒಬ್ಬ ನಿರ್ದೇಶಕ ಒಳ್ಳೊಳ್ಳೆ ಆ ರಂಗಭೂಮಿಕಲ್ಲಿ ನೋಡಿ ಈ ಒಬ್ಬ ನಿರ್ದೇಶಕ ಅಂತ ಒಬ್ಬ ಈಗ ಫೋಟೋಗ್ರಾಫ್ ಅವನೊಂದು ಪರೀಕ್ಷೆ ಎಕ್ಸಾಮ್ ಏನು ಎಲ್ಲ ಪಾತ್ರ ಮಾಡಿ ತೋರಿಸುವ ಒಳ್ಳೊಳ್ಳೆ ಕಲಾವಿದರನ್ನು ನಿಲ್ಲಿಸಿ ಅವನಿಗೊಂದು ಸರ್ಟಿಫಿಕೇಟ್ ಕೊಡೋ ಇರಬೇಕು ಬ್ಯಾಚ್ ಥರ ಈಗ ಎಲ್ಲದರಲ್ಲೂ ಇರ್ತದೆ ಅವ ಒಂದು ಹೌದು ಅವ ಆ ಥರ ಈಗ ಎಲ್ಲರೂ ನಿರ್ದೇಶನ ಎಲ್ಲರೂ ನಿರ್ದೇಶನ ನನಗೆ ಬೇರೆ ಏನಿಲ್ಲ ನಮಗೆ ಎಲ್ಲ ಕಡೆ ಹೋಗ್ಲಿಕ್ಕೆ ಈಗ ಒಂದು ಕಡೆ ಒಂದು ತಿಂಗಳಲ್ಲಿ ಹತ್ತು ಕಡೆ ನಾಟಕ ಇದ್ದರೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ನನಗೆ ಒಂದೇ ಕಡೆಗೆ ಹೋಗ್ಲಿಕ್ಕೆ ಆಗು ತುಂಬ ಜನ ಒಳ್ಳೊಳ್ಳೆ ನಿರ್ದೇಶಕರು ನಿರ್ದೇಶಕರು ಇದ್ದಾರೆ ಅವರಿಗೆ ಟ್ಯಾಲೆಂಟ್ ಇದೆ ಕೆಲವರು ಇಂಥವರೇ ಕೆಲವರು ಒಂದೊಂದು ನಾಟಕ ಮಾಡೋದು ಅವರೇ ಕೆಲವರು ಅವರೇ ಬರೆಯುವುದು ಅವರೇ ನಾಟಕ ನಿರ್ದೇಶನ ಮಾಡೋದು ಎಲ್ಲರೂ ದೇವರಿಗೆ ಪ್ರತಿಭೆ ಕೊಡ್ತಾರೆ ಒಂದೊಂದು ಕೊಡ್ತಾರೆ ಎಲ್ಲ ಕೊಡೋದಿಲ್ಲ ಅದನ್ನು ನಾವು ನಮಗೆ ಆಗುವುದನ್ನು ಮಾತ್ರ ನಾವು ಮಾಡಬೇಕು ನಮಗೆ ಆಗದನ್ನು ಹೋಗಿ ಆಗ ಆಗುವವನಿಗೆ ಕೊಡಬೇಕು ಅವಕಾಶ ಆ ಥರ ಎಲ್ಲ ಆಗಿ ರಂಗಭೂಮಿ ತುಂಬ ಕೆಲಸ ಕಲಾವಿದರು ಹುಟ್ಟುದಿಲ್ಲ ಈ ಕಲಾವಿದರು ಕೆಲವರಿಗೆ ಅಂತ ಇರ್ತದೆ ಅವರಿಗೆ ಬೇಕಾದಾಗೆ ನಿರ್ದೇಶನ ಮಾಡಿದರೆ ಅವರಿಗೆ ಅವ್ರು ಖುಷಿ ಇರ್ತಾರೆ ನಿರ್ಪೂಜಿರಿ ಎಂಕುಲ್ ಮಲ್ತಿನ ಅಲ್ಲಿ ಅವನು ಬೆಳೀತಾನೆ ಇಲ್ಲಿ ಅವನಿಗೆ ವೇದಿಕೆ ಬರುವ ಮಾತ್ರ ಖುಷಿ ಅವನು ಈ ಕೆಲವು ಕಲಾವಿದರಿಗೆ ಮುಂದೆ ಬರ್ಲಿಕ್ಕೆ ಆಸೆ ಇರ್ತದೆ ಅವಕಾಶಗಳು ಸಿಗದಿಲ್ಲ ಯಾಕೆಂದ್ರೆ ಅವರು ಇಂಥವರ ಡೈ ನಿರ್ದೇಶ ರೋಟಿಕೆ ಮಾಡಿದ್ರೆ ಅವರು ಮುಂದೆ ಬರುದು ಹೇಗೆ ಕರೆಕ್ಟ್ ಒಳ್ಳೆಯ ವೇದಿಕೆ ಒಳ್ಳೆಯ ನಿರ್ದೇಶಕ ಸಿಕ್ಕಿದ್ರೆ ಅವರಿಗೊಂದು ಅವರನ್ನು ಇನ್ನೊಬ್ರು ತಂಡದವರು ಗುರುತಿಸುತ್ತಾರೆ ನನಗೊಂದು ಹೆಮ್ಮೆ ಇದೆ ನನ್ನ ತಂಡದಲ್ಲಿ ನನ್ನ ಅಭಿನಯ ಮಾಡಿದ ಕೆಲವು ಜನ ಕಲಾವಿದರು ಒಳ್ಳೆ ಟೀಮಲ್ಲಿ ಇದ್ದಾರೆ ತಂಡದಲ್ಲಿದ್ದಾರೆ ನನಗೆ ಹೆಮ್ಮೆ ಇದೆ ಆದರೆ ಒಂದು ಕಲಾವಿದರಿಗೆ ಒಂದು ಅವಕಾಶ ಅದನ್ನು ಕೆಲವರು ಮಿಸ್ ಮಾಡ್ತಾರೆ ಅವರವರ ಸ್ವಾರ್ಥಕ್ಕೆ ಮಿಸ್ ಮಾಡ್ತಾರೆ ಈಗ ಸಿನಿಮಾ ರಂಗದ ಬಗ್ಗೆ ನಿಮ್ಗೆ ಏನು ಪ್ರಯತ್ನಗಳು ಮಾಡಿದಿರ ನಾನು ಪ್ರಯತ್ನ ಅಂದ್ರೆ ನಾನೊಂದು ಎರಡು ಮೂರು ಫಿಲ್ಮ್ ಮಾಡಿದ್ದೇನೆ ಅಂದ್ರೆ ಮನಸ್ಸಿಗೆ ಹಿಡಿಸುವಂತ ಪಾತ್ರಗಳು ಪಾತ್ರ ಸಿಕ್ಕಿಲ್ಲ ನಮಗೆ ಒಂದು ಪಾತ್ರ ಅಂತ ಇದ್ದೆ ಇರ್ತದೆ ಅದನ್ನು ಮಾಡಿಸುವಂತ ಪಾತ್ರ ಹಾ ಒಂದು ಮೊನ್ನೆ ಒಂದು ಫಿಲ್ಮ್ ಅಲ್ಲಿ ಮಾಡಿದ್ದೇನೆ ಒಂದು ತುಳು ಅಲ್ಲ ಅವಾರ್ಡ್ ಫಿಲ್ಮ್ ಹೋಗುವಂತದ್ದು ಅದು ನನಗೆ ಒಂದು ಮನಸ್ಸಿಗೆ ಹಿಡಿಸುವ ಪಾತ್ರ ಸಿಕ್ಕಿದೆ ಮಾತ್ರ ಒಂದು ಎರಡು ಮೂರು ನಾಲ್ಕೈದು ಶಾರ್ಟ್ ಇತ್ತು ಸೀನ್ ಇತ್ತು ಒಳ್ಳೆ ಪಾತ್ರ ಅವ್ರಿಗೆ ಅಂದ್ರೆ ಬೆಂಗ್ಳೂರಿನವರು ಬಂದದ್ದು ಒಳ್ಳೆ ಹೊಗಳಿದ್ರು ಒಳ್ಳೆ ಆ್ಯಕ್ಟ್ರ್ ನೀವು ಅಂತ ಹೇಳಿದ್ರೆ ಆಯ್ತು ಮುಂದೆ ಬರೋಕ್ಕೆ ನಿಮಗೆ ಅವಕಾಶ ಕೊಡ್ತೇನೆ ಅದೇ ತುಳು ರಂಗಭೂಮಿಯಲ್ಲಿ ಕೊಡೋದಿಲ್ಲ ಯಾಕೆಂದ್ರೆ ಏನಂತ ಗೊತ್ತಿಲ್ಲ ಬರ್ಬೋದು ಕೆಲವರು ಅಂದ್ರೆ ನಮ್ಗೊಂದು ಪಾತ್ರ ಒಳ್ಳೆ ಒಳ್ಳೆ ನನಗೆ ನನಗೆ ಅಂತ ಅಂತ ಅಲ್ಲ ನನಗೆ ಒಂದು ಆಸೆ ಒಳ್ಳೆಯ ಕಲಾವಿದರಿಗೆ ಅವರು ನಿಜವಾಗಿ ಮಾಡಿ ತೋರಿಸುವ ಕಲಾವಿದರಿದ್ದರೆ ಅವರನ್ನು ಯಾಕೆ ಹಿಂದೆ ಇಡ್ತೀರಿ ಕರೆಕ್ಟ್ ಒಳ್ಳೆ ನಿರ್ದೇಶಕ ನಾನು ಒಳ್ಳೆಯದು ಈಗ ಮಾಡೋರು ಕೆಟ್ಟ ಹೌದು ಅವರ ಆಗುದಿಲ್ಲ ಅಂತಾರೆ ಅವ್ರು ಇದ್ದಾರೆ ಹೊಸೊಬ್ಬರಿಗೆ ಅವಕಾಶ ಕೊಡಿ ಎಲ್ಲರೂ ಮಾಡ್ತಾರೆ ನಾನು ನೋಡ್ತೀನಿ ಬಂದವರೇ ಬರ್ತಾರೆ ಅವರಿಗೆ ಕೊಡ್ತಾರೆ ಅವರೇ ಫ್ರೆಂಡ್ ಸರ್ಕಲ್ಗೆ ಕೊಡ್ತಾರೆ ಆ ತರನೇ ನಿಮ್ಗೆ ಒಂದು ಒಬ್ರು ಇದ್ದರೆ ಅವರವರ ಫ್ರೆಂಡ್ ಸರ್ಕಲ್ ಏ ಕೊಡುದು ಕಲಾವಿದರನ್ನು ಕೊಡಿ ಪ್ರತಿಯೊಂದು ಪಾತ್ರಕ್ಕೆ ಜೀವ ಕೊಡುವ ಪಾತ್ರ ಕೊಡಿ ಇದ್ದರೆ ತುಂಬಾ ಜನ ಇಲ್ಲ ಅಂತ ಅಲ್ಲ ನನಗೆ ಅದು ಬೇಜಾರ ಆಗ ಬೆಳೀತದೆ ಖಂಡಿತ ಅದು ಈ ಅಗತ್ಯ ಇಲ್ಲ ಕೆಲವರು ಕೆಲವರು ಅಗತ್ಯ ಅಗತ್ಯ ಇಲ್ಲದಾಗೆ ಮಾಡ್ತಾ ಇದ್ದಾರೆ ನಮ್ದು ಸಾಕು ನಮ್ಗೆ ಹೆಸರು ಬಂದರೆ ಸಾಕು ಆತರ ಮಾಡಬಾರ್ದು ಕೊನೆಯದಾಗಿ ನಮ್ಮ ಯುವಜನತೆಗೆ ಏನು ಹೇಳ್ತೀನಿ ಯುವಕರಿಗೆ ಯುವ ಬರುವಂತ ಕಲಾವಿದರಿಗೆ ಏನು ಹೇಳ್ತೀರಿ ಕಲಾವಿದರಿಗೆ ನಾನು ಹೇಳಿದಷ್ಟೇ ಕಲೆಯ ಮೇಲೆ ಒಂದು ಅಭಿಮಾನ ಇರಬೇಕು ನಾನು ಗೌರವ ಇರಬೇಕು ಹಾಂ ಗೌರವ ಇರಬೇಕು ಗುರು ಒಂದು ಹಿರಿಯ ಕಲಾವಿದರ ಮೇಲೆ ಒಂದು ಹಿರಿಯ ಕಲಾವಿದರಿಗೆ ಒಂದು ಗೌರವ ಕೊಡುವ ಒಂದು ಪದ್ಧತಿ ಇರಬೇಕು ಅದು ಉಳಿಸ್ಕೊಳ್ಬೇಕು ಅದು ಒಂದು ಮೇನ್ ಮತ್ತು ಕಲೆಯನ್ನು ಪ್ರೀತಿ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಅದೊಂಥರ ಶೋ ಮಾಡಲಿಕ್ಕೆ ಅಂತ ಖಂಡಿತ ಕಲಾವಿದರ ಈಗಿನ ಯುವಕರನ್ನ ಹೇಳೋದು ಮತ್ತೊಂದು ಎರಡು ನಾಟಕ ಮಾಡಿ ಮೂರು ನಾಟಕ ಮಾಡಿ ನಾಲ್ಕು ನಾಟಕ ಮಾಡಿದ ಕೂಡಲೇ ನಾನು ದೊಡ್ಡ ಕಲಾವಿದಂಥ ಸ್ಟೇಟಸಲ್ಲಿ ಇದು ಮಾಡೋದು ಆ ಥರ ಮಾಡಬಾರ್ದು ಅಂದರೆ ಅವನಿಗೆ ಅವನ ಒಂದು ಪರಿಚಯಕ್ಕೆ ಮಾಡಲಿ ನಾನೇ ಅಂತ ಬರಬಾರ್ದು ಹಾಂ ನಾ ಹೌದು ಅವರದೊಂದು ಸಾಧನೆ ಸಾಧನೆ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಬೇಕು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಒಂದು ಒಬ್ಬರು ಪರಿಚಯದವರಂತ ಅವರಿಗೆ ನಾವು ಸಾಲ ಮಡಿಬಾರ್ದು ಪ್ರತಿಭೆಯಲ್ಲಿ ಪರಿಚಯ ಕ್ಲೋಸ್ ಅಣ್ಣ ತಮ್ಮ ಇರಲಿಲ್ಲ ಅವನಲ್ಲಿ ಪ್ರತಿಭೆ ಇದೆ ಓಕೆ ಆ ಥರವನ್ನು ಅವರು ಕಲಾವಿದರು ಗುರುತಿಸಬೇಕು ಒಳ್ಳೆಯವರು ಯಾರು ಒಳ್ಳೆಯದು ನಾವು ಮುಂದೆ ಹೋಗಬೇಕಾದ್ರೆ ಯಾರನ್ನು ಹಿಡಿಬೇಕು ಒಟ್ಟಾರೆ ನಾವೊಂದು ಹೋಗ್ತಾ ಹೋಗ್ತಾ ಇದ್ರೆ ಆ ಸೈಡಲ್ಲೇ ಇರ್ತವೆ ಮುಂದೆ ಹೋಗೋ ಅವಕಾಶವನ್ನು ನೀವು ನಿಮ್ಮ ಒಂದು ದುರ ದುರ ಯೋಚನೆ ಮಾಡದೆ ಅವ್ರು ಮಿಸ್ ಮಿಸ್ ಮಾಡ್ಕೊಳ್ಬಾರ್ದು ಕರೆಕ್ಟ್ ಖಂಡಿತ ಒಳ್ಳೆಯ ಮಾತುಗಳನ್ನ ಪ್ರಭಾಕರಾಚಾರ್ಯರು ಹೇಳಿದ್ದಾರೆ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಬಹುಶಃ ಒಂದು ಸಲ ಎಲ್ಲ ರಿಮ್ಯಾಂಡ್ ಸ್ವಿಚ್ ಹಾಕಿದಾಗೆ ಆಯ್ತು ಹೌದೌದು ಖಂಡಿತ ಎಲ್ಲ ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ನೆನಪುಗಳು ಎಲ್ಲ ಬಾಕಿ ಉಳಿದಿತ್ತು ಹೇಳ್ಕೊ ನಮಗೂ ಖುಷಿ ನಿಮ್ಮನ್ನು ಪರಿಚಯ ಮಾಡೋದ್ರ ಜೊತೆಗೆ ನಿಮ್ಮ ನೆನಪುಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ ಇಷ್ಟೊತ್ತಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸ್ಪಂದನ ವಾಹಿನಿಯಿಂದ ಧನ್ಯವಾದಗಳು ನಿಮಗೂ ಕೂಡ ಇಂಥ ಒಂದು ಸಣ್ಣ ಸಣ್ಣ ಕಲಾವಿದರನ್ನೊಂದು ಪರಿಚಯ ಮಾಡಿ ವೇದಿಕೆ ತೋರಿಸಿ ಒಂದು ಸಮಾಜಕ್ಕೆ ಪರಿಚಯ ಮಾಡುವ ಒಂದು ಒಳ್ಳೆಯ ಕೆಲಸ ಈ ಸ್ಪಂದನ ಚಾನಲ್ ಸ್ಪಂದನ ವಾಹಿನಿ ಅದಕ್ಕೂ ನಿಮಗೂ ಹಾಗೂ ಎಲ್ಲ ನಮ್ಮ ತಾಂತ್ರಿಕ ವರ್ಗ ಎಲ್ಲರಿಗೂ ನನ್ನೊಂದು ಸಣ್ಣ ಕಲಾವಿದನ ಧನ್ಯವಾದ ಅಂತ ಹೇಳ್ತೇನೆ ಇನ್ನಷ್ಟು ನಿಮ್ಮ ಕಲಾ ಜೀವನ ಉಜ್ವಲವಾಗಿ ಬೆಳಗಲಿ ಅವಕಾಶಗಳು ನಿಮ್ಮ ಆರಿಸಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಆತ್ಮೀಯ ವೀಕ್ಷಕರೇ ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಪ್ರಭಾಕರ ಇಷ್ಟು ಹೊತ್ತು ನಮ್ಮ ಜೊತೆ ಪ್ರಭಾಕರಾಚಾರ್ಯ ಮೂಡಬೇಳೆ ಕಲಾವೈಖರಿ ಅನ್ನುವಂಥ ಬಿರುದನ್ನು ಪಡೆದವರು ಅವರು ತನ್ನ ಸುದೀರ್ಘ ಪಯಣದ ರಂಗಭೂಮಿಯ ಸುದೀರ್ಘ ಪಯಣದ ಬಗ್ಗೆ ಅನುಭವಗಳನ್ನು ಹಂಚಿಕೊಂಡರು ಹಲವಾರು ಮನದಾಳದ ಮಾತುಗಳನ್ನು ಹೇಳಿದರು ಅವರ ಆಸೆಗಳೇನು ಆಕಾಂಕ್ಷೆಗಳೇನು ಜೊತೆಗೆ ಎಲ್ಲೋ ಯಾಕೆ ಬೇಜಾರಾಗುತ್ತೆ ಒಬ್ಬ ಕಲಾವಿತನಿಗೆ ಅನ್ನೋದ್ರ ಬಗ್ಗೆನೂ ನಮ್ಮಲ್ಲಿ ಹೇಳಿಕೊಂಡ್ರು ಇವೆಲ್ಲವೂ ಕೂಡ ಇಂದಿನ ದಿನಕ್ಕೆ ಅಥವಾ ಪ್ರಸ್ತುತೆಯನ್ನು ತೋರಿಸುವಂತಹ ಮಾತುಗಳು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಿದ್ದೇವೆ ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತಾ ಇರಿ ಸ್ಪಂದನ